आत्मीय वीक्षकरे तावु नोड्तिद्दीरा निम्म नेच्चिन वाहिनि दैजि 247 इदु उडुपु स्टुडियोदिंद नेर प्रसार इवत्तु सोमवार डिबेट अवर् मातु चर्चे मत्तु संवाद उडुपि ओडिएफ् अंद्रे ओपन् डिफिकेशन् फ्री बयलु मुक्त प्रदेश बयलु मुक्त शौच ಈ ನಗರ ಅಂತ ಕರೆದುಕೊಳ್ಳಲಿಕ್ಕೆ ಅರ್ಹವೇ ಅನರ್ಹವೇ ಎಂಬುದಾಗಿ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಆತ್ಮೀಯ ವೀಕ್ಷಕರೇ, ಉಡುಪಿ ಜಿಲ್ಲೆ ಎಂಬುದು ಶಿಕ್ಷಣದ ಕಾಶಿ, ಕೃಷ್ಣನ ನಗರಿ, ಸಂಸ್ಕೃತಿ ಮತ್ತು ಸಂಪ್ರದಾಯ ಮತ್ತು ಶಿಕ್ಷಣಕ್ಕೆ ಒಲವು ಕೊಡುವಂತಹ ಮತ್ತು ಇದನ್ನು ಪ್ರತಿಬಿಂಬಿಸುವಂತಹ ಸುಂದರವಾದಂಥ ಬುದ್ಧಿವಂತರ ಜಿಲ್ಲೆಯಾಗಿದೆ. ಕರಾವಳಿ ನಾಡಿನ ಮಿಡಿತವಾಗಿದೆ ನಮ್ಮ ಉಡುಪಿ. ಸೊ ಈ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಪ್ರಶ್ನೆ ಬರುವುದು ಸಹಜ. ಪ್ರಶ್ನೆ ಬರಲೇಬಾರದಿತ್ತು. ಯಾಕೆಂತ ಹೇಳಿದರೆ, ಆರೋಗ್ಯವಂತ ಜಿಲ್ಲೆ, ಬಯಲು ಮುಕ್ತ ಅಥವಾ ಶೌಚ ಮುಕ್ತವಾದಂತಹ ನಮ್ಮ ನಗರ ಅಂತ ಕರೆದುಕೊಳ್ಳಲಿಕ್ಕೆ ಸರ್ವ ಅರ್ಹತೆಗಳು ಇವೆ. ಆದರೆ ನಮ್ಮ ಡಿಬೇಟಿನ ಪ್ರಶ್ನೆಯನ್ನೇ ಪುನಃ ಹೇಳ್ತೇನೆ, ಉಡುಪಿ ODFಗೆ ಅರ್ಹವಲ್ಲವೇ ಎಂಬುದಾಗಿ ಒಂದು ಪ್ರಶ್ನೆಯಾಗಿದೆ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಗಿರೀಶ್ ಮಂಚನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಉಡುಪಿ ನಗರಸಭೆ ನಗರಸಭೆ ಸದಸ್ಯರು ಕುಂಜಿಬೆಟ್ಟು ವಾರ್ಡ್ನವರು, ಮತ್ತು ಶ್ರೀ ಕೆ ವಿಜಯ್ ಕೊಡವೂರು, ನಗರಸಭೆ ಸದಸ್ಯರು ಕೊಡವೂರು ವಾರ್ಡ್. ಸರ್, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೇರವಾಗಿ ಗಿರೀಶ ಮಂಚನರಲ್ಲಿ ನನ್ನ ಪ್ರಶ್ನೆ, ಯಾಕೆ ಈ ಪ್ರಶ್ನೆ ಹುಟ್ಟುಕೊಳ್ತದೆ? ನಾವು ಉಡುಪಿ ನಗರವನ್ನು ಬಯಲು ಮುಕ್ತ ಶೌಚ ಮುಕ್ತ ನಗರ ಅಂತ ಕರೆದುಕೊಳ್ಳಿಕ್ಕೆ ಯಾಕೆ ನಮಗೆ ಹಿಂದೆಟ್ಟು ಬೀಳ್ತದೆ? ಯಾಕೆ ನಾವು ಕರೆದುಕೊಳ್ಳಬಾರದು? ಯಾಕಂದರೆ 2017ರಲ್ಲಿ ನಮ್ಮ ಮಾನ್ಯ ಡಿ ಸಿ ಆದಂಥ ಪ್ರಿಯಾಂಕಾ ಅವರು ಇದನ್ನು ಪ್ರಪೋಸಲನ್ನು ಇಟ್ಟಿದ್ದರು. ಇಲ್ಲ, ಈಗ ನೀವು ಹೇಳಿದ ಒಂದು ಮಾತು, ಉಡುಪಿ ನಗರ ಏನು ಬಯಲು ಮುಕ್ತ ಶೌಚಾಲಯ ಘೋಷಣೆ ಆಗೋದಕ್ಕೆ ಏನು ಅಡೆತಡೆ ಇದೆ ಅನ್ನೋ ನಿಮ್ಮ ಮೂಲ ಪ್ರಶ್ನೆ ಅಂತ ಕಾಣ್ತದೆ. ಸರಿ, ಆದರೆ ನಾವು ಹೇಳೋ ಪ್ರಕಾರ ಉಡುಪಿ ನಗರವನ್ನು ಬಯಲು ಮುಕ್ತ ನಗರ ಅಂತ ಘೋಷಣೆ ಮಾಡಲಿಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ. ಯಾಕೆ ಹೇಳಿದರೆ, ನಮ್ಮ ಪ್ರಕಾರ ಇದರ ಬಗ್ಗೆ ಮಾನ್ಯ ಡಿ ಸಿ ಅವರು 2017ರಲ್ಲಿ ಇದನ್ನು ಘೋಷಣೆ ಮಾಡಿದರು. 18ರಲ್ಲಿ ಇದಾಗಿದೆ, 17ರಲ್ಲಿ ಸರ್ವೆ ಆಗಿದೆ. ಅದರ ಪ್ರಕಾರ ಇದು ಆ ನಂತರ ನಗರ ತುಂಬ ಬೆಳೆದಿದೆ. ಅದರಲ್ಲಿ ಪ್ರಕಾರ ಕೂಡ 99%ನ್ನು ನಾವು ದಾಟಿದ್ದೇವೆ. ಯಾಕೆಂದರೆ ಉಡುಪಿಯ ಮೂಲ ನಿವಾಸಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬಯಲು ಮುಕ್ತ ಶೌಚಾಲಯವನ್ನು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಅದನ್ನು ಉಡುಪಿಯ ಮಹಾಜನತೆಯಲ್ಲಿ ಇನ್ನಷ್ಟು ಜಾಗೃತಿಯನ್ನು ಈ ಬಗ್ಗೆ ಕೂಡ ಬೆಳೆಸಬೇಕು ಈ ಮಾಧ್ಯಮದ ಮುಖಾಂತರ ಅಂತ ನಾವು ಈ ಮೊದಲಿಗೆ ನಿಮ್ಮಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದೇವೆ. ಸರಿ, ಕೆ ವಿಜಯ್ ಕೊಡವೂರು, ಈಗ ಸಮಸ್ಯೆ ಯಾರಿಂದ? ಅವರು ಹೇಳ್ತಾರೆ, ನಮ್ಮ ಮೂಲ ನಿವಾಸಿಗಳೆಲ್ಲರಲ್ಲಿಯೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಬರುವುದಕ್ಕಿಂತ ಮೊದಲೇ ನಮ್ಮಲ್ಲಿ ಉಡುಪಿ ನಗರದಲ್ಲಿ ನಮ್ಮ ಮೂಲ ನಿವಾಸಿಗಳಲ್ಲಿ ಶೌಚಾಲಯಗಳ ವ್ಯವಸ್ಥೆ ಸುವ್ಯವಸ್ಥಿತವಾಗಿತ್ತು, ಆಮೇಲೆ ಪಬ್ಲಿಕ್ ಕೂಡ ಸುವ್ಯವಸ್ಥಿತವಾಗಿತ್ತು. ಹಾಗಾದರೆ ಈ ಸಮಸ್ಯೆ ಬಂದದ್ದು ವಲಸೆ ಕಾರ್ಮಿಕರಿಂದ. ಉಡುಪಿ ಜಿಲ್ಲೆಗೆ ವಲಸೆ ಕಾರ್ಮಿಕರಿಂದ ತೊಂದರೆ ಆಗಿದೆಯಾ, ಆಗುತ್ತದೆಯಾ, ಆಗಲಿಕ್ಕಿದೆಯಾ? ನನ್ನ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ವಲಸೆ ಕಾರ್ಮಿಕರಿಂದ ಯಾವುದೇ ತೊಂದರೆ ಇಲ್ಲ. ವಲಸೆ ಕಾರ್ಮಿಕರು ಉಡುಪಿ ಜಿಲ್ಲೆಗೆ ಬರ್ತಾರೆ, ಒಂದಷ್ಟು ವ್ಯವಹಾರ ಉದ್ದಿಮೆಗಳು ನಡೆಸುವಂಥದ್ದಕ್ಕೆ ಅವರು ದಿನನಿತ್ಯ ಶ್ರಮಿಸ್ತಾರೆ. ಅದಕ್ಕೆ ಬೇಕಾಗುವಂಥ ದಿನಕೂಲಿ ಅವರಿಗೆ ಕೊಡುವಂಥದ್ದಾಗ್ತದೆ. ಒಂದು ವೇಳೆ ಅವರು ಬರಲಿಲ್ಲ ಅಂತಾದರೆ ಇಲ್ಲಿ ಏನು ಈ ಬಿಲ್ಡರ್ಗಳಿರ್ಬೋದು ಅಥವಾ ಬೇರೆ ಬೇರೆ ಕೃಷಿ ಇರ್ಬೋದು, ಅದಕ್ಕೆ ತುಂಬ ತೊಂದರೆ ಆಗ್ತದೆ. ಮೀನುಗಾರಿಕೆ ಇರ್ಬೋದು, ತುಂಬ ತೊಂದರೆ ಆಗ್ತದೆ. ಆದ್ದರಿಂದ ಖಂಡಿತ ಕೆಲಸಗಾರರು ಸಿಗುವ ಸಾಧ್ಯತೆ ಇಲ್ಲ. ಆದ್ದರಿಂದ ಅವರು ಬಂದಿದ್ದರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಅವರು ಬಂದ ಮೇಲೆ ಅವರ ವಸತಿಯಲ್ಲಿ, ಅವರ ಮನೆಯಲ್ಲಿ ಅದು ಹೇಗಿರಬೇಕು, ಮನೆಯಲ್ಲಿ ಶೌಚಾಲಯ ಇರಬೇಕಾ ಇಲ್ವಾ, ಅಥವಾ ಯಾವ ಮನೆಯಲ್ಲಿ ಬಾಡಿಗೆ ಇರ್ತಾನೆ, ಆ ಬಾಡಿಗೆಗೆ ಇಟ್ಟುಕೊಂಡಿರುವಂಥ ಯಾರು ಸಾಹುಕಾರ ಇದ್ದಾನೆ, ಓನರ್ ಯಾರಿದ್ದಾರೆ, ಅವರು ಸರಿಯಾಗಿರುವಂಥ ಲೈಸೆನ್ಸನ್ನು ಅಲ್ಲಿಯ ಸ್ಥಳೀಯ ಆಡಳಿತದಿಂದ, ಉದಾಹರಣೆಗೆ ನಗರಸಭೆಯಿಂದ ಪಡ್ಕೊಳ್ಬೇಕು ಅನ್ನುವಂಥ ಸರಿಯಾದ ಮಾಹಿತಿ ಅವನಿಗೆ ಗೊತ್ತಿರಬೇಕು. ಒಂದು ವೇಳೆ ಇಲ್ಲ ಅಂತಾದರೆ ಇದೇ ರೀತಿ ಸಾಧಾರಣ ಒಂದು ಚಿಕ್ಕದಾಗಿರುವಂಥ ಮನೆಯನ್ನು ಅವರಿಗೆ ಬಾಡಿಗೆ ಕೊಟ್ಟಿರ್ತಾನೆ, ಅದರಲ್ಲಿ ಒಂದು ಎರಡು ಮೂರು ಒಂದು ಫ್ಯಾಮಿಲಿ ಅಂದರೆ ಒಂದು ಗಂಡ ಹೆಂಡತಿ ಮತ್ತು ಮಕ್ಕಳಿರುವಂಥ ಫ್ಯಾಮಿಲಿಯಲ್ಲಿ ಸಾಧಾರಣ ಒಂದು 10 ಜನ ಉಳ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅವರಿಗೆ ನೀರಿನ ವ್ಯವಸ್ಥೆಗೂ ತೊಂದರೆ ಆಗ್ತದೆ, ಅದು ನಮ್ಮ ನಗರಸಭೆಗೆ ಸಮಸ್ಯೆ ಆಗುವಂಥದ್ದು. ಅದಾದಮೇಲೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಏನಿದೆ ಅದು ಇಲ್ಲದಿದ್ದರೆ ಅಲ್ಲಿ ಒಂಭಾಗದಲ್ಲಿ ಸಮುದ್ರ ಕಿನಾರೆ ಆದರೆ ಸಮುದ್ರ ಕಿನಾರೆಗೆ ಹೋಗುವಂಥ ಸಮಸ್ಯೆ ಇರ್ಬೋದು, ಅಥವಾ ಎಲ್ಲಾದರೂ ನದಿಯ ಬದಿಯಲ್ಲಿ, ಅಥವಾ ಎಲ್ಲಾದರೂ ಮೈದಾನ ಇದ್ದರೆ ಮೈದಾನದ ಪಕ್ಕದಲ್ಲಿ, ಅಥವಾ ಇದೆ ರಸ್ತೆಯ ಬದಿಯಲ್ಲೂ ನಡೆಯುವಂಥ ಸಾಧ್ಯತೆ ಇದೆ. ಇದು ನಮ್ಮ ನಗರ ಪ್ರದೇಶಕ್ಕೆ ಅಂದರೆ ಉಡುಪಿ ನಗರಕ್ಕೆ ದೊಡ್ಡ ಒಂದು ಕಪ್ಪು ಚುಕ್ಕೆ ಅಂತ ನಾನು ಹೇಳ್ತೀನಿ. ಇದಾಗಬಾರ್ದು ಅಂತಾದರೆ
ವಾಪಸ್ ಯಾರು ಮನೆಯ ಒಡೆಯನಾಗಿದ್ದಾರೆ ಅವನು ಕುತ್ತುಕೊಳ್ಳುವ ಮುಂಚೆ ಅವನು ಒಂದು ನಗರಸಭೆಗೆ ತಿಳಿಸುವಂತದ್ದಾಗಬೇಕು ಎರಡನೆಯದು ಸರಿಯಾದ ಶೌಚಾಲಯ ವ್ಯವಸ್ಥೆ ಇರಬಹುದು ನೀರಿನ ವ್ಯವಸ್ಥೆ ಇರಬಹುದು ಅದನ್ನು ಮಾಡಿ ಕೊಡಬೇಕು ಅನ್ನುವ ಇರುವಂತದ್ದು ತಪ್ಪು ಯಾರಿಂದ ಅಂದ್ರೆ ಯಾರೆಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಅವರು ನಗರಸಭೆಗೆ ಯಾರು ತಿಳಿಸಲಿಲ್ಲ ಅಥವಾ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಲ್ಲಿಂದ ಸಮಸ್ಯೆ ನಿಜವಾಗಿ ಹೊರ ಜಿಲ್ಲೆಯ ಕಾರ್ಮಿಕರು ಯಾರಿದ್ದಾರೆ ಅವರಿಂದ ಸಮಸ್ಯೆ ಅಲ್ಲ ಇಲ್ಲಿ ಯಾರು ಬಾಡಿಗೆಗೆ ಕೊಡ್ತಾ ಇರುವಂತ ಮೂಲಭೂತ ಸೌಕರ್ಯವನ್ನ ಮಾಡಿ ಕೊಡಬೇಕು ಅಂತ ನೀವು ಹೇಳುವಂತ ಆತ್ಮೀಯ ವೀಕ್ಷಕರೇ ನಮ್ಮ ಟೆಲಿಫೋನ್ ಸಂಖ್ಯೆಗಳು ಈಗ ತೆರೆದಿವೆ ತಾವು ಕರೆ ಮಾಡಿಕೊಳ್ಳಬಹುದು ನಿಮ್ಮ ಏರಿಯಾದಲ್ಲಿ ಆದಂತ ಸಮಸ್ಯೆಗಳನ್ನು ಇಬ್ಬರು ಕೌನ್ಸಿಲರ್ ಹತ್ರ ಹೇಳಿಕೊಳ್ಳಬಹುದು ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ನಮ್ಮ ತಂಡ ಹೋಗಿತ್ತು ಅಲ್ಲಿರುವ ನೈಜ ವಾತಾವರಣವನ್ನು ನಾವು ಚಿತ್ರೀಕರಿಸಿದ್ದೇವೆ ನಾವು ಮಾತನಾಡುತ್ತಿರುವಾಗ ಟಿವಿ ಪರದೆಯ ಮೇಲೆ ಈ ಚಿತ್ರಗಳು ಬರ್ತವೆ ತಾವು ನೋಡಿಕೊಳ್ಳಬಹುದು ಸರಿ ಈಗ ಗಿರೀಶ್ ರವರೇ ನಮಗೆ ಲಾಕ್ಡೌನ್ ಆಗುವಂತ ಸಂದರ್ಭದಲ್ಲಿ ಲಾಕ್ಡೌನ್ ಆಗುವಂತ ಸಂದರ್ಭವರೆಗೆ ಎಷ್ಟು ಮಂದಿ ವಲಸೆ ಕಾರ್ಮಿಕರು ಇದ್ದಾರೆ ಎಂಬುದಾಗಿ ಗೊತ್ತಿರಲಿಲ್ಲ ಯಾವಾಗ ನಾವು ಫುಡ್ ಕಿಟ್ ಆಹಾರ ಸಾಮಗ್ರಿಗಳನ್ನು ಕೊಡುವಂತ ಸಂದರ್ಭದಲ್ಲಿ ತಾವು ಸಾಕಷ್ಟು ಶ್ರಮಿಸಿದಿರಿ ಅದಕ್ಕೋಸ್ಕರ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಯಾಕೆಂದರೆ ತಮ್ಮ ಒಂದು ಕೊಡುಗೆಯನ್ನು ನಾವು ಚಿತ್ರೀಕರಿಸಿದ್ದು ಕೂಡ ಇದೆ ಆ ಸಂದರ್ಭದಲ್ಲಿ ನೀವು ಬೇಕಾದರೆ ನಿಮ್ಮ ನೆನಪನ್ನು ಮತ್ತೆ ಜೋಡಿಸಿಕೊಳ್ಳಿ ಒಂದು ವರ್ಷ ಆಗಲಿಕ್ಕೆ ಬರ್ತಾ ಇದೆ ಇನ್ನು ಮಾರ್ಚಿಗೆ ಆ ಸಂದರ್ಭದಲ್ಲಿ ನಿಮಗೆ ಲೆಕ್ಕ ತಪ್ಪಿದೆ ನೀವು ಒಮ್ಮೆ 200 300 ತಯಾರು ಮಾಡಿದಿದೆ ಫುಡ್ ಕಿಟ್ಗಳನ್ನು ಪ್ರಾರಂಭದಲ್ಲಿ ಮತ್ತೆ ನಿಮಗೆ ಸಂಖ್ಯೆ ಗೊತ್ತಾಯಿತು ಅಂದರೆ ಎಷ್ಟು ಮಂದಿ ಇದ್ದಾರೆ ಎಂಬುದು ನಿಖರವಾಗಿ ಸಂಖ್ಯೆ ಅಂಕೆ ಸಂಖ್ಯೆ ನಿಮಗೆ ಗೊತ್ತಿರಲಿಲ್ಲವಾ ಯಾಕೆ ನಗರಸಭೆಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಇನ್ನಾದರೂ ಕೂಡ ಇದರ ಮಾಹಿತಿ ಉಂಟಾ ಎಲ್ಲೆಲ್ಲಿ ಯಾರು ಎಲ್ಲಿ ವಾಸಿಸುತ್ತಾರೆ ಎಂಬುದಾಗಿ ಗಿರೀಶ್ ಸರ್ ಪ್ರಥಮತವಾಗಿ ನಾವು ಕಳೆದ ಲಾಕ್ಡೌನ್ ಸಮಯ ಏನಿದೆ ಆಗ ನಾವು ಚುನಾಯಿತ ಸದಸ್ಯರಾಗಿದ್ದೇವೆ ಅಷ್ಟೇ ನಗರಸಭೆಯ ಆಡಳಿತ ಬಂದಿರಲಿಲ್ಲ ನಾವು ಚುನಾಯಿತ ಸದಸ್ಯರಾಗಿ ಬಹಳಷ್ಟು ಸಮಯ ಆಗಿತ್ತು ಆದರೆ ಇಡೀ ಪ್ರಪಂಚದಲ್ಲಿ ಅದನ್ನ ನಮ್ಮ ದೇಶ ನಮ್ಮ ಜಿಲ್ಲೆ ನಮ್ಮ ನಗರವನ್ನು ಬಿಡದೆ ಈ ಕೋವಿಡ್ ಆಡಳಿತ ಸದಸ್ಯತೆಯನ್ನು ಬಿಡುವ ಮಾನವೀಯತೆ ನಿಮ್ಮಲ್ಲಿ ಇತ್ತಲ್ಲ ಖಂಡಿತ ಇತ್ತು ನಾನು ಹೇಳ್ತೀನಿ ಅಲ್ಲ ನಾನು ಯಾಕೆ ಹೇಳಿದೆ ಹೇಳಿದ್ರೆ ಈ ನೀವೊಂದು ಪ್ರಶ್ನೆ ಕೇಳಿದ್ರಿ ಈ ಅಂಕಿ ಅಂಶ ನಿಮ್ಮಲ್ಲಿ ಇರಲಿಲ್ವೇ ಅನ್ನೋ ಪ್ರಶ್ನೆ ಕೇಳಿದ್ರಿ ಅದಕ್ಕಾಗಿ ನಾನು ಅದನ್ನು ಹೇಳಿದೆ ಮಾನವೀಯತೆ ದೃಷ್ಟಿ ಅಂತ ಖಂಡಿತ ಇತ್ತು ನಾವು ನಮ್ಮ ನಗರವನ್ನು ನಾನು ಹೇಳಿದೆ ಈಗಲೇ ನಮ್ಮ ನಗರವನ್ನು ಬಿಟ್ಟಿಲ್ಲ ಇಡೀ ಪ್ರಪಂಚದಲ್ಲಿ ಇತ್ತು ನಮ್ಮ ನಗರಕ್ಕೆ ಬಂತು ಪ್ರಾರಂಭದಲ್ಲಿ ನೀವು ಹೇಳಿದ ಹಾಗೆ ನಾವು ಕೂಡ ಈ ವಲಸೆ ಕಾರ್ಮಿಕರು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರುವವರು ದಿನ ದುಡಿದು ತಿನ್ನುವವರು ದಿನ ಕೂಲಿ ಮಾಡಿ ದಿನದ ಆಹಾರವನ್ನು ಆ ದಿವಸವೇ ಸಂಜೆ ಕೊಂಡೋಗಿ ಮಾಡುವವರು ಅಂಥದವರು ತುಂಬ ಜನ ಇದ್ರು ಇಂಥವರನ್ನು ಎಲ್ಲ ಒಂದು ಗುರಿಯಾಗಿಸಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಏನು ಉಡುಪಿ ನಗರದಲ್ಲಿ ಅನ್ನಬ್ರಹ್ಮನಾಡಿನಲ್ಲಿ ಏನು ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಾರಂಭವಾಗಿ 100 ಜನ ಅದೆಲ್ಲ ಗೊತ್ತಿದೆ ನಮ್ಮ ಗಣೇಶೋತ್ಸವ ಸಮಿತಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ ಶಾಸಕರ ನೇತೃತ್ವ ನಮ್ಮ ನಗರಸಭೆಯವರು ಸದಸ್ಯರು ಎಲ್ಲರೂ ಬಂದಿದ್ದರು ಎಲ್ಲರೂ ಅವರವರ ಪ್ರದೇಶಗಳಲ್ಲಿ ಎಲ್ಲ ಮಾಡಿದ್ದಾರೆ ಆಹಾರ ಕಿಟ್ಗಳನ್ನು ಅದೆಲ್ಲ ಒಂದು ಈಗ ಹೇಳಬೇಕಾದ್ರೆ ಒಂದು ಇತಿಹಾಸದ ಪುಟವನ್ನು ಸೇರ್ತದೆ ಅಂತ ಹೇಳ್ಬೋದು ಆದರೆ ಆ ಸಮಯದಲ್ಲಿ ನೀವು ಹೇಳಿದ ಮಾತು ಪ್ರಕಾರ ಈ ಸಂಖ್ಯೆಯ ದೃಷ್ಟಿಯಲ್ಲಿ ನಮಗೆ ಇಷ್ಟು ಜನ ಕಾರ್ಮಿಕರು ಈ ಪ್ರದೇಶದಲ್ಲಿ ಇದ್ದಾರೆ ಯಾಕೆ ಹೇಳಿದರೆ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಅವರ ಮರಳಿ ಅವರ ಊರುಗಳಿಗೆ ಹೋಗುವಂಥದ್ದು ಪ್ರಥಮತವಾಗಿ ಗೊತ್ತಿರಲಿಲ್ಲ ನಾಳೆ ಲಾಕ್ಡೌನ್ ಆಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರೋ ನಮ್ಗೆ ಗೊತ್ತಿರೋ ಮಾಧ್ಯಮದವ್ರಿಗೆ ಅಷ್ಟು ಗೊತ್ತಿರಲಿಲ್ಲ ಕೊನೆಗೆ ಆ ಅವಕಾಶಗಳು ಇರಲಿಲ್ಲ ಅವರಿಗೆ ಹೋಗಲಿ ಕೊನೆಗೆ ನಾವು ನಮ್ಮದು ಉಡುಪಿ ನಗರದ ಮಟ್ಟಿಗೆ ಮಾತಾಡೋದಾದರೆ ಪ್ರಮುಖವಾಗಿ ಬೀಡಿನಗುಡ್ಡೆ ಈ ನಿಟ್ಟೂರು ಭಾಗ ಇದೆಲ್ಲ ವಲಸೆ ಕಾರ್ಮಿಕರು ಹೇರಳವಾಗಿ ಅಂದರೆ ಜಾಸ್ತಿಯಾಗಿ ಇರುವಂಥ ಈ ಏರಿಯಾಗಳು ಇಲ್ಲಿ ಒಂದು ದಿವಸ ಶಾಸಕರ ನೇತೃತ್ವದಲ್ಲಿ ರಾತ್ರಿ ಹೋದಾಗಲೇ ಗೊತ್ತಾಯಿತು ನಮಗೆ ಅಲ್ಲಿ ಇಷ್ಟು ಜನ ಇದ್ದಾರೆ ಅವರೆಲ್ಲ ಏನಂತ ಹೇಳಿದರೆ ಈ ವಲಸೆ ಕಾರ್ಮಿಕರು ಏನು ಹೇಳಿದರೆ ಅವರು ದಿನ ದುಡಿದು ದಿನ ಒಂದು ಹೆಚ್ಚು ಹೇಳಿದರೆ 2 ದಿನಕ್ಕೆ ಆಹಾರಗಳನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಜನ ಆ ವಿಷಯ ಎಲ್ಲ ಆಯಿತು ಆಮೇಲೆ ಅವರಿಗೆ ಆಹಾರ ಕೊಡುವಂಥದ್ದು ಜಿಲ್ಲಾಧಿಕಾರಿ ತಾಲೂಕು ತಹಶೀಲ್ದಾರ ಮೂಲಕ ಕೊಡುವಂಥದ್ದು ಸಂಘ ಸಂಸ್ಥೆ ಕೊಡುವಂಥದ್ದು ಆಗಿದೆ ದೇವಸ್ಥಾನಗಳಿಂದ ಕೊಡುವಂಥದ್ದು ಆಗಿದೆ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಅದೊಂದು ನಮ್ಮ ಇಡೀ ನಗರ ಒಂದು ಜನತ ಹೃದಯವನ್ನು ನಾವು ಇಡೀ ಎಲ್ಲರೂ ಮೆಚ್ಚುವಂಥದ್ದು ಆಗಿದೆ ಅದು ಭಾಳ ಸಂತೋಷ ನಮಗೆ ಆದರೆ ನೀವು ಹೇಳಿದಾಗ ಇವರ ಸಂಖ್ಯೆ ಈ ವಲಸೆ ಕಾರ್ಮಿಕರು ಇಷ್ಟು ಜನದಲ್ಲಿ ಇದ್ದಾರೆ ಇಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನಾವು ನಾರ್ಮಲ್ ಆಗಿ ನಾವು ನೀವು ಮಾತಾಡೋಕೆ ಹೇಳಬೇಕು ಬೆಳಿಗ್ಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಇಷ್ಟು ಜನ ಇದ್ದಾರೆ ಇಲ್ಲಿಂದ ನೋಡಿ ಹೋಗ್ತಾರೆ ಅದೇ ಸಾಮಾನ್ಯ ಬದುಕಲ್ಲಿ ಬರುವಂಥದ್ದು ಆದರೆ ಅದರ ಒಳಗೆ ಹೋಗಿದಾಗ ಅವರ ಇವ ನಮ್ಮ ವಿಜಯಕೋಡವರು ಹೇಳಿದ್ರು ಅವರ ವಸತಿಯಲ್ಲಿ ಅವರು ಎಲ್ಲಿ ಇದ್ದಾರೆ ಅವರು ಯಾವ ರೀತಿಯಲ್ಲಿದ್ದಾರೆ ಅವರು ಸರ್ಕಾರಿ ಜಾಗದಲ್ಲಿ ಟೆಂಟ್ ಹಾಕೊಂಡಿದ್ದಾರಾ ಖಾಸಗಿ ಮಾಲಕದವರು ಅವರಿಗೆ ಟೆಂಟ್ ಹಾಕಿ ಕೊಟ್ಟಿದ್ದಾರಾ ಇದೆಲ್ಲ ಆಮೇಲೆ ನಾವು ಅದರ ಒಳಗೆ ಹೋದಾಗ ಇದೆಲ್ಲ ನಮ್ಗೆ ಗೊತ್ತಾದದ್ದು ಸಂಖ್ಯೆ ಸಾಧಾರಣ ನಾವು ಕೊನೆಗೆ ಆಗುವಾಗ 4,500-5,000 ಜನದ ಊಟ ನಾವು ಮಾಡ್ತಿದ್ದೆವು ಅದು ನಿಮಗೂ ಕೂಡ ತಿಳಿದಿದೆ ಈ ಸಂಖ್ಯೆ ನಮ್ಮ ನಗರ ಭಾಗದಲ್ಲಿ ಅಂದರೆ ಅಲ್ಲಿ ವಿಜಯಕೊಡವರವರು ನಾವು ಹೇಳೋದಾದರೆ ಅವರು ಅವರ ಭಾಗದಲ್ಲಿ ಬೇಗ ಮಾಡ್ತಿದ್ರು ಇನ್ನು ಸಣ್ಣ ಸಣ್ಣ ಭಾಗದಲ್ಲಿ ನಾವು ಪ್ರಮುಖವಾಗಿ ಸಂತೆಕಟ್ಟೆ ಅಂಬಾಗಿಲು ಕರಾವಳಿ ಪಾರ್ಕಿಂಗ್ ಏರಿಯಾ ಎಂ ಜಮ್ಮು ಮಣಿಪಾಲ ಪರ್ಕಳ
ಈ ಭಾಗದಲ್ಲಿ ಮಾಡುವಾಗ ಇಷ್ಟು ಸಂಖ್ಯೆ ಬರ್ತಿತ್ತು ನಮಗೆ, ಅದು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಮಾಡುವಂಥದ್ದು ಎಲ್ಲ ಇಷ್ಟು ಸಂಖ್ಯೆ ಬರ್ತಿತ್ತು. ಆದರೆ ಈ ಕೋವಿಡ್ ಮುಗಿದ ನಂತರ ಅನ್ಲಾಕ್ ಸಿಸ್ಟಮ್ ಪ್ರಾರಂಭವಾಯಿತು. ಪ್ರಾರಂಭವಾದ ನಂತರ ನಾವು ಅಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿ, ಈ ಇಷ್ಟು ಜನ ಇದ್ದಾರೆ, ಏನು ಕತೆ ಇವರದ್ದು, ಏನು ಇವರದ್ದು, ಏನು ವ್ಯವಸ್ಥೆ ಇದೆ, ಇವರಿಗೆ ಮೂಲಭೂತ ಸೌಕರ್ಯಗಳು ಎಲ್ಲ ಇದೆಯಾ, ಇವರು ಯಾರ ಮಾಲೀಕತ್ವದಲ್ಲಿ ಇದ್ದಾರೆ ಎನ್ನು ಎಲ್ಲವನ್ನು ನಾವು ಒಂದು ಸಲ ಅಧ್ಯಯನ ಮಾಡುವಾಗ ಹೋಗುವಾಗ ಗೊತ್ತಾಗಿದೆ, ಇವರು ನಮ್ಮ ನಗರ ಪ್ರದೇಶದಲ್ಲಿ ಸರ್ಕಾರಿ ಜಾಗದಲ್ಲಿ ಅಂತೂ ಬಹಳ ಇಲ್ಲ. ಈಗ ಸರ್ಕಾರಕ್ಕೆ ಕೆಲವು ಕಾಲೋನಿಗಳನ್ನು ಸರ್ಕಾರ ನೀಡಿದೆ, ಅಲ್ಲಿ ಅವರವರ ವ್ಯವಸ್ಥೆಗೆ ಮೂಲಭೂತ ಸೌಕರ್ಯ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲಿ ಈ ಖಾಸಗಿಯವರು ಮಾಡಿಕೊಟ್ಟಿದ್ದಾರೆ, ಅವರು ಏನು ಮಾಡಿದ್ದಾರೆ ಹೇಳಿದರೆ, ನಾನು ನೇರವಾಗಿ ಹೇಳ್ತೇನೆ, ಏನು ಮಾಡಿದರೆ, ಒಂದು ತಲೆಗೆ 2000, ಒಂದು ತಲೆಗೆ 2500, ಒಂದು ಸ್ವಲ್ಪ ವ್ಯವಸ್ಥೆ ಇದ್ದರೆ 3000, ಈ ರೀತಿ. ಅಂದರೆ ಒಂದು ಮನೆಗೆ ಇಷ್ಟು ಅಂತ ಅಲ್ಲ, ಈ ಥರ ಒಂದು ತಲೆಯ ಲೆಕ್ಕಾಚಾರದಲ್ಲಿ ಅವರು ಬಾಡಿಗೆ ಕೊಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಇವರು ಈಜೆ ಕೊಡೋರು ಮಾತಾಡ್ತಾರೆ, 10 ಜನ ಇದ್ದಾರೆ, 12 ಜನ ಇದ್ದಾರೆ ಅಂಥದ್ರಲ್ಲಿ ಒಂದು ಶೌಚಾಲಯ ಸಾಕಾಗ್ತದ, 2 ಶೌಚಾಲಯ ಸಾಕಾಗ್ತದ, ಅದು ಇದ್ರೆ ಅದನ್ನು ಅವರು ಎಷ್ಟು ಬಳಸ್ಕೊಳ್ತಾರೆ. ಈಗ ಕೆಲವು ಕಡೆ ಏನಾಗಿದೆ ಹೇಳಿದ್ರೆ, ನಾವು ಹೋದಾಗ ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ನಾವು ಮಾಲೀಕರನ್ನು ನಾನು ಕೆಲವು ಕಡೆ ಏನಾಗಿದೆ, ಅವರು ಬಳಸಿಕೊಳ್ಳಿಕ್ಕೂ ಹಿಂಜರಿತಿದ್ದಾರೆ. ಅದು ಯಾವ ಮನಸ್ಥಿತಿ ಗೊತ್ತಿಲ್ಲ, ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಬೆಳೆದು ಬಂದ ರೀತಿ ಇರ್ಬೋದು. ಈಗ ನಮ್ಮ ವಾರ್ಡಲ್ಲಿ ಇಂದ್ರಾಣಿ ನದಿ ಹುಟ್ಟಿ ನಮ್ಮ ಮನೆಯಲ್ಲಿ ಮೇಜರ್ ಹರಿಯುತ್ತದೆ, ಪುಣ್ಯಕ್ಕೆ ನಮ್ಮಲ್ಲಿ ಹರಿಯುವಾಗ ನಮ್ಮ ವಾರ್ಡ್ ಹೋಗೋ ತನಕ ನೀರು ಬಹಳ ಶುದ್ಧವಾಗಿದೆ. ನಾನು ಮೊನ್ನೆ ಮಲ್ಪೆ ಭಾಗದ ಒಬ್ಬ ಸದಸ್ಯರನ್ನು ನಮ್ಮ ಮಿತ್ರರನ್ನು ಕರೆದು ತೋರಿಸಿದೆ. ಗಿರೀಶ್ ಸರ್, ಒಂದು ಕರೆ ಇದೆ ಮಾತಿನಲ್ಲಿ ಮುಂದುವರಿಸುವ ಮತ್ತೆ. ಹಲೋ, ಓಕೆ, ಕರೆ ಕಟ್ ಆಗಿದೆ. ಸರ್ ಹೇಳಿ. ಇಂದ್ರಾಣಿ ನದಿ ಅಲ್ಲಿ ಹುಟ್ಟುಕೊಳ್ತದೆ, ಹುಟ್ಟುವಾಗ ಅದು ನದಿಯಾಗಿ ಹುಟ್ಟುಕೊಳ್ತದೆ, ಈಚೆಗೆ ಹರಿಯುವಾಗ ಅದು ಕಲ್ಸಂಕ ತೋಡಾಗಿ ಹರಿಯುತ್ತದೆ. ಇದರ ಬಗ್ಗೆ ಹೆಚ್ಚಿನ ಬೆಳಕನ್ನು ಕೆ ವಿಜಯ್ ಸರ್ ಅವರು ನೀಡ್ಬೋದಂತ ಅನಿಸ್ತೇನೆ, ಯಾಕೆಂದರೆ ಇಂದ್ರಾಣಿಯ ಪರವಾಗಿ ಇದ್ದವರು ಅವರು. ಖಂಡಿತ, ಅದರ ಮಧ್ಯದಲ್ಲಿ ನಾನು ಮಾತಾಡ್ತೇನೆ. ಇಂದ್ರಾಣಿ ನೀವು ಮಾತಾಡ್ತಿದ್ದೀರಿ, ಇಂದ್ರಾಣಿ ನದಿ ಹುಟ್ಟುತ್ತದೆ, ಇಂದ್ರಾಣಿ ನದಿ ಹರಿಯುತ್ತದೆ, ಅದು ತೋಡಾಗಲಿಲ್ಲ, ಜನ ಅದನ್ನು ತೋಡು ಮಾಡಿದ್ದಾರೆ. ಅದು ಇಂದ್ರಾಣಿಯಾಗಿ ಹುಡ್ತದೆ, ಇಂದ್ರಾಣಿಯಾಗಿ ಹರಿತದೆ, ಇಂದ್ರಾಣಿಯಾಗಿ ಸಮುದ್ರವನ್ನು ಸೇರ್ತದೆ. ತೋಡು ಮಾಡಿದೆ ಈ ನಗರ ಬೆಳೀತಿದ್ದಾಗೆ, ಜನ ಏನು ಜನರೇಷನ್ ಚೇಂಜ್ ಆಗ್ತಾ ಬಂತು, ಅಲ್ಲಿ ಅದನ್ನ ತೋಡು ಅಂತ ಮಾಡಿದಾರೆ ಅಂತ ನನ್ನ ಭಾವನೆ. ಮತ್ತು ಇಂದ್ರಾಣಿ ನದಿಯಾಗಿ ಇದೆ, ಅದು ನದಿಯಾಗಿ ಉಳಿಸುವಂತ ಜವಾಬ್ದಾರಿ ನಮ್ಮಲ್ಲಿದೆ. ಸರಿ ವಿಜಯ್ ಸರ್, ಇಂದ್ರಾಣಿ ನದಿ ಹುಟ್ಟುವಾಗ ನದಿ, ಹರಿಯುವಾಗ ಕಲ್ಸಂಕ ತೋಡು, ಯಾಕೆ ಆಯ್ತು, ಯಾರು ಕಾರಣ? ಮಂಜುನಾಥ್ ಹೆಬ್ಬಾರ್ ಅವರು ಕರೆ ಮಾಡಿದ್ದಾರೆ ಪುನಃ. ಹಲೋ, ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಹೆಬ್ಬಾರ್ ಅವರೇ. ಹೌದು, ನಮಸ್ಕಾರ. ಬಯಲು ಮುಕ್ತ ಶೌಚ ಮುಕ್ತ ಉಡುಪಿ ನಗರ ಅಂತ ಕರೆದುಕೊಳ್ಳಿಕ್ಕೆ ಹಿಂದೇಟು ಕರೆಯಬಹುದಾ, ಯಾಕಾಗಿ ಕರೆಯಬಾರದು? ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಒಂದು 90-95% ಬೆಟರ್. 90% ಬೆಟರ್. ಈಗ ನಮಗೆ ಸ್ವಚ್ಛ ಭಾರತ್ ಮಿಷನ್ ಬಂದ ಮೇಲೆಯೋ ಅಥವಾ ಉಡುಪಿ ನಗರಸಭೆಯ ಅಧಿಕಾರ ವ್ಯಾಪ್ತಿ, ಉಡುಪಿ ನಗರಸಭೆಯ ಅಧಿಕಾರ ವ್ಯಾಪ್ತಿಯಲ್ಲಿ ಮೊದಲೆಲ್ಲ ಇಲ್ಲಿ ನಾನು ಸಹ ಬೀದಿಗುಡ್ಡೆ ಆಸುಪಾಸಿನಲ್ಲೇ ಇರುವವನು ನಾನು. ಮೊದಲೆಲ್ಲ ಇಲ್ಲಿ ತುಂಬಾ ಬಯಲು ಶೌಚಾಲಯ ಆಗ್ತಾ ಇತ್ತು, ಈಗೆಲ್ಲ ಸ್ವಲ್ಪ ಮನವರಿಕೆ ಮಾಡಿ ಇನ್ನೂ ಆಗ್ಬೇಕಾಗಿದೆ. ನಮ್ಗೆ ಮೊದಲಿಗೆ ಆ ವಲಸೆ ಕಾರ್ಮಿಕರಿಗೆ ಒಂದು ಗುಡಿಸಲು ಎಲ್ಲ ಉಂಟಲ್ಲ, ಅದಕ್ಕೆಲ್ಲ ಶೌಚಾಲಯ ಉಂಟು, ಆದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಅವರಿಗೆಲ್ಲ ಒಂದು ಸಾಕಷ್ಟು ಪ್ರಮಾಣ ಒಂದು ಸ್ವಲ್ಪ ನಗರಸಭೆಯಿಂದ ಎಲ್ಲ ಸ್ವಲ್ಪ ಅವರಿಗೆಲ್ಲ ಒಂದು ಇನ್ಫಾರ್ಮೇಶನ್ ಕೊಟ್ಟು ಕಂಪಲ್ಸರಿ ಶೌಚಾಲಯ ಮಾಡ್ಲಿಕ್ಕೆಲ್ಲ ಅವರಿಗೆ ಒಂದು ಮನವರಿಕೆ ಮಾಡ್ಬೇಕು. ಸರಿ, ನಮ್ಮ ಇಬ್ಬರು ಸದಸ್ಯರಿದ್ದಾರೆ, ಕೊಡಗೂರ್ನ ವಾರ್ಡ್ನವರು, ಕುಂಜಿಬೆಟ್ಟು ವಾರ್ಡ್ನವರು ಗಿರೀಶ್ ಸರ್ ಮತ್ತು ಕೆ ವಿಜಯ್ ಸರ್ ಅವರಿದ್ದಾರೆ, ಅವರ ಹತ್ರ ಏನಾದ್ರು ಹೇಳಿಕೊಂಡ ಸರ್ ಹೆಬ್ಬಾರ್ ಅವರೇ? ಇಲ್ಲ, ಅವರಿಗೆ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಉಡುಪಿಯಲ್ಲಿ ಎಲ್ಲರದ್ದು ಒಂದೇ ಗುರಿ ಅಂದ್ರೆ ಬಯಲು ಮುಕ್ತ ಶೌಚಾಲಯ ಮಾಡ್ಬೇಕು, ಮತ್ತೆ ನೈರ್ಮಲ್ಯ ಅಂದ್ರೆ ಕಸವನ್ನೆಲ್ಲ ಅಲ್ಲೆಲ್ಲೆಲ್ಲಿ ಬಿಸಾಡಿ ಹೋಗ್ತಾರೆ. ಈಗ ನಮ್ಮ ಊರಿನವರಿಗೆ ಈ ವಲಸೆ ಕಾರ್ಮಿಕರ ಟೆಂಟ್ ಗಳಿಗೆಲ್ಲ ಕಂಪಲ್ಸರಿ ಅವರಿಗೆ ಕಸ ತಗೊಂಡು ಹೋಗುವ ಒಂದು ವ್ಯವಸ್ಥೆಯಿಂದ ಆಗ್ಬೇಕು. ಅದು ನಗರಸಭೆಯಿಂದ ಆಗ್ತದೆ ಅಂತೇಳಿ ಈಗ ಸಾಧಾರಣ ಆಗ್ತಾ ಉಂಟು. ಇನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆದ್ರೆ ಬಿಡಿಗುಡ್ಡಲ್ಲಿ ಮೊದಲು ಎಲ್ಲ ಕಂಪೇರ್ ಮಾಡಿದ್ರೆ ಈಗ ಕಂಡಾಪಟ್ಟೆ ಅಲ್ಲೆಲ್ಲೆಲ್ಲಿ ಕಸ ಬಿಸಾಡುದು. ನಮ್ಮ ಈ ತರ ಈಗ ನೀವು ಹೈವೇಗೆ ಎಲ್ಲ ಹೋಲಿಸಿದ್ರೆ ನಗರಸಭೆ ಒಳಗೆ ಸಾಕಷ್ಟು ಇಂಪ್ರೂವ್ ಆಗಿದೆ. ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿ, ಇಂದ್ರಾಣಿ ಹುಟ್ಟುವಾಗ ನದಿ, ಹರಿಯುವಾಗ ಕಲ್ಸಂಕ ತೋಡು, ತಾವು ಇದರ ಬಗ್ಗೆ ಧ್ವನಿ ಎತ್ತಿದವರು, ಇದರ ಬಗ್ಗೆ ಮಾತನಾಡಿದವರು, ಇದರ ಬಗ್ಗೆ ಕಾಳಜಿ ಇದ್ದವರು, ಇದಕ್ಕೆ ಕಾರಣಕರ್ತರು ಯಾರು, ಯಾವ ರೀತಿಯಲ್ಲಿ ನದಿ ನದಿಯಾಗಿ ಸಮುದ್ರವಾಗಿ ಸೇರುವಂತೆ ನಾವು ಮಾಡಿಕೊಳ್ಳಬಹುದು? ಯಾಕೆಂದರೆ ಇದು ಇದಕ್ಕೆ ಲಿಂಕ್ ಆಗುತ್ತೆ,
ತಮ್ಮ ಶೌಚಾಲಯಗಳು ಇದ್ದರೂ ಕೂಡ ಅದು ಸಿಂಕ್ ಆಗದೆ ಡೈರೆಕ್ಟ್ ಈ ಡ್ರೈನೇಜ್ ಮೂಲಕ ಈ ತೋಡಿಗೆ ಕೊಟ್ಟದಿದೆ ನದಿಗೆ ಕೊಟ್ಟದಿದೆ ತಮ್ಮ ಗಮನಕ್ಕೆ ಬಂದಿರಬಹುದು ಸರ್ ಹೇಳಿ ಇಂದ್ರಾಣಿ ನದಿ ಹುಟ್ಟುವಾಗ ಅದು ಇಂದ್ರಾಣಿ ತೀರ್ಥವಾಗಿ ಹುಟ್ಟಿಕೊಂಡು ಬರ್ತದೆ ಆ ಇಂದ್ರಾಣಿ ದೇವಿಯ ಕೆಳಗಡೆ ಹುಟ್ಟಿಕೊಳ್ಳುವಂತ ಅನ್ನೋ ತೀರ್ಥ ಏನಿದೆ ಅದು ನದಿಯ ರೂಪ ತಕೊಂಡು ನಮ್ಮ ಉಡುಪಿ ನಗರಸಭೆಯ ಉಡುಪಿ ವ್ಯಾಪ್ತಿ ಏನಿದೆ ಭೂಪ್ರದೇಶದ ವ್ಯಾಪ್ತಿ ಏನಿದೆ ಅಲ್ಲಿ ಹುಟ್ಟುವಂಥದ್ದು ಮತ್ತು ಉಡುಪಿ ನಗರಸಭೆಯ ಭೂಪ್ರದೇಶ ವ್ಯಾಪ್ತಿಯಲ್ಲಿ ಅದು ಸಮುದ್ರ ಸೇರುವಂಥದ್ದಾಗುವಂತ ಏಕೈಕ ನದಿ ಇಂದ್ರಾಣಿ ನದಿ ಅದು ಅನೇಕ ವರ್ಷಗಳಿಂದ ನಗರಸಭೆಯ ಲೆಜ್ಜರಲ್ಲಿ ಇರಬಹುದು ಅಥವಾ ವಾಡಿಕೆಯಲ್ಲಿ ಯಾವುದೋ ಒಂದು ಎರಡು ಮೂರು ಸರಿ ನಮ್ಮ ಬಾಡಿ ಫಾರ್ಮೇಷನ್ ಆಗುವ ಮುಂಚೆ ಏನ ಬಾಡಿ ಏನಿತ್ತು ಆವಾಗಲೂ ಅದು ತೋಡು ಅಂತ ಉಲ್ಲೇಖ ಇತ್ತು ಕಳೆದ ಸಾಮಾನ್ಯ ಸಭೆಯಲ್ಲಿ ಅದು ತೋಡು ಅಲ್ಲ ಅದನ್ನು ನದಿ ಅನ್ನೋದು ಬಲವಾಗಿ ಪ್ರತಿಪಾದಿಸುವಂಥದ್ದಾಗಿದೆ ನಾನು ಹೇಳೋದು ಅದರಲ್ಲಿ ತಪ್ಪು ಯಾರದು ಅಂತ ಯೋಚನೆ ಮಾಡೋದಕ್ಕಿಂತ ಸರ್ ಈಗ ದಾಖಲೀಕರಣ ಹೇಗಿದೆ ತೋಡಿದೆ ನದಿ ಇದೆ ನನ್ನ ಲೆಕ್ಕದಲ್ಲಿ ತೋಡು ಅಂತಲೇ ಇದೆ ದಾಖಲೀಕರಣ ಮೊನ್ನೆ ಒಂದಷ್ಟು ಮಾತಾಡುವಾಗಲೂ ಅದು ಬಂದಿರುವಂಥದ್ದು ತೋಡು ಅಂತಲೇ ಈಗ ಅನೇಕ ಜನ ನಗರಸಭಾ ಸದಸ್ಯರು ಮತ್ತು ಅಧ್ಯಕ್ಷರ ಇದುಕೊಂಡು ಅದು ನದಿ ಅಂತ ವಾಡಿಕೆಯಲ್ಲಿ ಮಾತಾಡುವಂಥದ್ದಾಗಿದೆ ಈಗ ನಾನು ಹೇಳೋದು ತಪ್ಪು ಯಾರಿಂದ ಅನ್ನೋದಕ್ಕಿಂತಲೂ ತಪ್ಪು ನನ್ನಿಂದ ಆಗದೆ ನಾನೇನು ಮಾಡಬಹುದು ಅನ್ನೋದು ಚಿಂತನೆ ಮಾಡೋದು ಒಳ್ಳೆಯದು ಅಂತ ಅನಿಸ್ತದೆ ಯಾಕಂದರೆ ಹಿಂದಾಣಿ ನದಿಯ ಬಗ್ಗೆ ಒಂದೆರಡು ನಿಮಿಷ ಅದರ ನದಿಯ ಏರಿ ಯಾವ ರೀತಿ ಅದು ಎಲ್ಲ ಪ್ರದೇಶಗಳಲ್ಲೂ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೂ ನೀರು ಉಣಿಸಬರುವಂಥದ್ದು ಸರಿ ಅಲ್ಲೇ ನಿಲ್ಲಿಸ್ತೇನೆ ನಾನು ಇಲ್ಲೊಂದು ಕರೆ ಇದೆ ಅದು ತೀರ್ಥ ಇಂದ್ರಾಣಿ ತೀರ್ಥ ಅದು ಎಲ್ಲ ಮತಧರ್ಮಗಳ ಒಂದು ಪುಣ್ಯಕ್ಷೇತ್ರಗಳಿಂದ ಹರಿದು ಹೋಗುತ್ತೆ ಅಲ್ಲಿಗೆ ಮಾತು ನಿಲ್ಲಿಸ್ತೇನೆ ಒಂದು ಕರೆ ತಗೊಳ್ತೇನೆ ರಮೇಶ್ ನಾಯಕ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಂತ ಗೊತ್ತಿಲ್ಲ ಸರ್ ಈಗ ಅದು ಲಾಕ್ಡೌನ್ ಅಂತ ಆವಾಗ ಇದು ಕೋವಿಡ್ 19 ಲಾಕ್ಡೌನ್ ಆಯ್ತಲ್ಲ ಸರ್ ಹೌದು ಅದೇ ಈಗ ನಮ್ದು ಈ ಮನೆ ಎಲ್ಲ ಪಾಸ್ ಆಯ್ತಲ್ಲ ಸರ್ ಹಣ ಪಾಸ್ ಆಯ್ತು ಸರ್ಕಾರದಿಂದ ಮನೆ ಎಲ್ಲ ಪಾಸ್ ಆಗಿದೆಲ್ಲ ಹೌದು ಹೌದು ನಗರಸಭೆಯಿಂದ 3 ಲಕ್ಷ 25,000 ಎಲ್ಲ ಪಾಸ್ ಆಯ್ತಲ್ಲ 3 ಲಕ್ಷ 25,000 ಮನೆ ಕಟ್ಟಲಿಕ್ಕೆ ಹೊಸ ಕಟ್ಟಲಿಕ್ಕೆ ಲೋನ್ ಇದೆ ಮನೆ ಹೊಸತು ಕಟ್ಟಲಿಕ್ಕ ಅವ್ರ ನೆರೆಯ ಬಗ್ಗೆ ಯಾವ ಹಣ ಪಾಸ್ ಆಗಿದೆ ಸರ್ ಸ್ಪಷ್ಟವಾಗಿಲ್ಲ ಇದು ನೆರೆಯದ್ದ ಮನೆ ಕಟ್ಟಲಿಕ್ಕ ಕೋವಿಡ್ ಕೋವಿಡ್ ಇದ್ದ ನೆರೆಯದ್ದ ನಿಮ್ಮ ನಿಮ್ಮ ಇದು ನಿಮ್ದು ಇದು ಸ್ಪಷ್ಟವಾಗಿಲ್ಲ ಸರ್ ರಮೇಶ್ ನಾಯ್ಕರು ರಮೇಶ್ ನಾಯ್ಕರೇ ರಮೇಶ್ ನಾಯ್ಕರೇ ರಮೇಶ್ ನಾಯ್ಕರೇ ನನ್ನ ಮಾತು ಕೇಳ್ತಿದೆಯಾ ತಾವು ಹೇಳುತ್ತಿರುವಂತದ್ದು ಹೊಸ ಮನೆ ಕಟ್ಟಡ ನಿರ್ಮಾಣಕ್ಕ ಅಥವಾ ನೆರೆಗ ಅಥವಾ ಕೋವಿಡ್ ಪರಿಹಾರವೋ ಯಾವುದಂತ ಸ್ಪಷ್ಟವಾಗಿಲ್ಲ ಹೊಸ ಮನೆ ಸರಿ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರಿ ಸರಿ ಧನ್ಯವಾದ ಧನ್ಯವಾದ ಕೇಳಿಕೊಳ್ಳಿ ಹೇಳಿ ಸರ್ ನಿಮ್ಮ ಪ್ರಶ್ನೆ ಅಲ್ಲಿಗೆ ನಿಲ್ಲಿಸಿದ್ದೇನೆ ನಾನು ಇದಕ್ಕೆ ಯಾರು ಉತ್ತರ ಕೊಡ್ತಾರೆ ಅವರ ಪ್ರಶ್ನೆ ಇಲ್ಲ ಇವರು ನಾನು ಹೊಸ ಮನೆ ಇವರು ತಿಳ್ಕೊಂಡ ಮಟ್ಟಿಗೆ ಮೊನ್ನೆ ಬಂದ ನೆರೆ ಪರಿಹಾರದ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲ ಅಲ್ಲ ಹೊಸ ಮನೆ ಹೇಳಿದ್ರು ಹೊಸ ಮನೆ ಅಂತ ಹೇಳಿದ್ರೆ ಅವರು ಪರಿಹಾರ ಹೇಳಿದ್ರು ಫೋಟೋ ತೆಗೆದಿದ್ದಾರೆ ಅದು ಜಿಪಿ ಆದ್ರೆ ಅದು ಫೋಟೋ ತೆಗೆಯೋದು ಎಲ್ಲ ಆಗಿದೆ ಮೊನ್ನೆ ಒಂದು ನೆರೆ ಬಂತು ಸೆಪ್ಟೆಂಬರ್ ಫೌಂಡೇಶನ್ ಬಂದಿದೆ ಈಗ ಅದರಲ್ಲಿ ಏನಾಗಿದೆ ಅದರಲ್ಲಿ ಸಂಸ್ಥೆ ಹೇಳ್ತೇನೆ ನಾನು ಮೂರು ವಿಧ ಮಾಡಿದರೆ ಒಂದು ಎ ಕ್ಯಾಟಗರಿ ಒಂದು ಬಿ ಕ್ಯಾಟಗರಿ ಒಂದು ಸಿ ಕ್ಯಾಟಗರಿ ಅಂತ ಎ ಕ್ಯಾಟಗರಿ ಹೇಳಿದ್ರೆ ಪೂರ್ಣ ಮನೆ ಬಿದ್ದು ಹಾಳಾದರೆ ಅವರಿಗೆ 5 ಲಕ್ಷ ರೂಪಾಯಿ ಮತ್ತು ಬಿ ಕ್ಯಾಟಗರಿಯಲ್ಲಿ 50,000ರಿಂದ 3 ಲಕ್ಷ ರೂಪಾಯಿ ಸಿ ಕ್ಯಾಟಗರಿಯವರಿಗೆ 50,000 ರೂಪಾಯಿ ಬರುವಂಥದ್ದು ವ್ಯವಸ್ಥೆ ಆಗಿದೆ ಅದು ಸರ್ವೆ ಮಾಡಿದ್ದು ವಿ ಎ ಅವರು ತಹಶೀಲ್ದಾರ್ ಅವರ ಸರ್ವೆ ಅವರಿದ್ದು ಸರ್ವೆ ಮಾಡಿದ್ದಾರೆ ಎ ಕ್ಯಾಟಗರಿ ಇದ್ದಲ್ಲಿ ಈಗ ನನ್ನ ವಾರ್ಡಲ್ಲಿ ಹೇಳಿದ್ರೆ ಒಂದು 2 ಮನೆ ಆಗ್ತಾ ಇದೆ ಅಲ್ಲಿ 2 ಮನೆಗೆ ಫೌಂಡೇಶನ್ ಆಗಿದೆ 1,00,000 ರೂಪಾಯಿ ಹಾಕಿದ್ದಾರೆ ನೆಕ್ಸ್ಟ್ ಗೋಡೆ ಆದಾಗ ಪುನಃ 1,00,000 ರೂಪಾಯಿ ಹಾಕ್ತಾರೆ ಲಿಂಟಲ್ಲಿ ಹಾಗೆ ಅದು ಯಾವ ರೀತಿ ನಮ್ಮ ನಾರ್ಮಲ್ ಮನೆ ಹೊಸ ಮನೆ ಯೋಜನೆ ಇರುತ್ತೆ ಅದೇ ರೀತಿ ಅದು ಬರ್ತಾ ಇದೆ ಈ ಬಿ ಕ್ಯಾಟಗರಿ ಹಾಗೆ ಬಿ ಕ್ಯಾಟಗರಿ ಫಸ್ಟ್ ಒಮ್ಮೆ ಜಿ ಅವ್ರು ಫೋಟೋ ತೆಗೆದೋದು ಹೇಳಿದ್ರು ಅದಕ್ಕೆ ಕೇಳ್ತಾರೆ ಫೋಟೋ ತೆಗೆದು ಹೋಗಿದ್ದಾರೆ ಈ ಬಿ ಕ್ಯಾಟಗರಿ ಆದರೆ ಅವರು ಸ್ವಲ್ಪ ಗಮನಿಸಿ ಈಗ ಬಿ ಕ್ಯಾಟಗರಿ ಅವ್ರು ಈಗ ನಾನು ಯಾವ ಕ್ಯಾಟಗರಿಗೆ ಸೇರ್ತೇನೆ ಅಂತ ಹೇಳಿ ನನಗೆ ಗೊತ್ತುಂಟು ಅವರಿಗೆ ಗೊತ್ತಿದೆ ಅವರಿಗೆ ಒಂದು ಲಿಸ್ಟ್ ವಿ ಅವರು ಅವ್ರ ಲಿಸ್ಟ್ ಮಾಡಿದ್ದಾರೆ ಮತ್ತೆ ಅವರು ವಿ ಅವರ ಸಂಪರ್ಕದಲ್ಲಿ ಹೆಚ್ಚಿನವರು ಇದ್ದಾರೆ ಅವರಿಗೆ ಮನೆಗೆ ಬಂದಿದ್ದಾರೆ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ ಅವರಿಗೆ ಫಸ್ಟ್ ಆದ್ರೆ ಬಿ ಕ್ಯಾಟಗರಿಗೆ ಸ್ವಲ್ಪ ಹೇಳ್ತೇನೆ ನಾನು ಯಾಕೆ ಹೇಳಿದ್ರೆ ಅವ್ರು ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಬಿ ಕ್ಯಾಟಗರಿ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಹೋದಾಗ ಡ್ಯಾಮೇಜ್ ಇದೊಂದು GPS ಫೋಟೋ ಮಾಡಿಕೊಂಡು ಹೋಗ್ತಾರೆ ಆ ನಂತರ ಅದ್ರ ನೆಕ್ಸ್ಟ್ ಹಣ ಬರಬೇಕಾದ್ರೆ ಅವರು ಸ್ವಲ್ಪ ಅದನ್ನು ರಿಪೇರಿ ಮಾಡಬೇಕು ಆಗ 2ನೇ GPS ಆದ ನಂತರ ಅದು ಎಂಟ್ರಿಗೆ ಬರ್ತದೆ ಎಂಟ್ರಿ ಬಂದ ಮೇಲೆ ಆ ಹಣ ಕಂಟಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಕೆಲವರು ಏನು ಮಾಡಿದ್ದಾರೆ ಫೋಟೋ ತೆಗೆದಿದ್ದಾರೆ ಫಸ್ಟ್ ಇದ್ದು ಆ ನಂತರ 2ನೇದ್ದು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಹಣ ಬರ್ತದಂತ ವೆಯ್ಟ್ ಮಾಡ್ತಿದ್ದಾರೆ ಹಣ ಬರಬೇಕಾದ್ರೆ
ಅವರ ಕೆಲಸ ಆರಂಭಿಸಬೇಕು ಅಂದ್ರೆ ಪೂರ್ತಿ ಅಲ್ಲ ಪೂರ್ತಿ ಕೆಲಸ ಫಿನಿಶ್ ಮಾಡ್ಲಿಕ್ಕೆ ಅಲ್ಲ ಆರಂಭಿಸಬೇಕು ಹಾಗೆ ಎರಡನೇ ಹಂತದ ಜಿಪಿಎಸ್ ಫೋಟೋ ಮಾಡ್ತಾರೆ ಅವರು ಆ ರೀತಿಯಲ್ಲಿ ಸ್ವಲ್ಪ ಏನಾದರೂ ಬಿ ಕ್ಯಾಟಗರಿ ಅವರಿಗೆ ಈ ಸ್ಪಷ್ಟ ಮಾಹಿತಿಯನ್ನು ಕೊಡಲಾಗಿದೆ ಅಲ್ಲ ಅವರು ಏರೋ ತಾಲೂಕು ರೆವಿನ್ಯೂ ಅಂದ್ರೆ ವಿ ಅವರಿಂದ ಅಲ್ಲಿಂದ ಸ್ಪಷ್ಟ ಮಾಹಿತಿ ಇದೆ ಮತ್ತೆ ಜಿಪಿಎಸ್ ಗೆ ನಮ್ಮ ನಗರಸಭೆಯಿಂದ ಒಬ್ಬರು ಹೋಗ್ತಾರೆ ಜಿಪಿಎಸ್ ಇದು ಮಾಡ್ಲಿ ಫೋಟೋ ತೆಗಿಲಿಕ್ಕೆ ಅಲ್ಲ ಅದು ಮಾಹಿತಿ ಅವರು ಕೇಳಿರಬಹುದು ದಯವಿಟ್ಟು ಅವರ ರಮೇಶ್ ನಾಯ್ಕರೆ ತಮಗೆ ಗಿರೀಶ್ ಅಂಜನ್ ಅವರು ಹೇಳಿದ್ದು ಗೊತ್ತಿರಬಹುದು ಸರ್ ಅಲ್ಲ ಅವರು ಮತ್ತೊಂದು ಅವರ ಪ್ರಶ್ನೆ ಇರಬಹುದು ಈ ವಸತಿ ಯೋಜನೆಯಲ್ಲಿ ಇನ್ನೆರಡು ಇದೆ ಒಂದು ವಾಜಪೇಯಿ ವಸತಿ ಯೋಜನೆ ಮತ್ತೊಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಅದರ ಹಣಗಳನ್ನು ಈ ಎರಡು ನೆರೆ ಬಂತು ಮತ್ತೆ ಕೋವಿಡ್ ಬಂದದ್ರಿಂದ ಅದು ಸ್ವಲ್ಪ ಹಿಂದೇಟ್ ಹಾಕಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಪರಿಹಾರ ಆಗಬೇಕು ಆ ಪೆನ್ನಿಗೆ ಇಟ್ಟಿದ್ದಾರೆ ಆದ್ರಿಂದ ಅವರು ಹೇಳುವ ಪ್ರಕಾರ ಅದಾಗಿರ್ಬೋದು ಅದಾದ್ರೆ ಖಂಡಿತವಾಗಿಯೂ ಒಂದು ಒಂದೂವರೆ ತಿಂಗಳಿನ ಒಳಗಡೆ ಬರಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಿಂದ ಮೊನ್ನೆ ಬಜೆಟ್ ನ ನಂತರ ಬರಲಿಕ್ಕೆ ಸಾಧ್ಯತೆ ಇದೆ ಅಂತ ಮೊನ್ನೆ ಶಾಸಕರು ಹೇಳಿರುವಂತದ್ದು ನಿಮಗೆ ಹೇಳ್ತಾ ಇದ್ದೀನಿ ಸರಿ ಇಂದ್ರಾಣಿಯ ಬಗ್ಗೆ ನಾವು ಹಿಂದಕ್ಕೆ ಹೋಗುವ ಈಗ ಕಲ್ಸಂಕ ತೋಡು ಅಲ್ಲ ಅಲ್ಲಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳಿವೆ ಅದು ದೈವಸ್ಥಾನ ಇರಬಹುದು ದೇವಸ್ಥಾನ ಇರಬಹುದು ಇಂದ್ರಾಣ ನದಿಯನ್ನ ಕಲ್ಸಂಕ ತೋಡು ಮಾಡಿದ್ದು ಇದಕ್ಕೆ ಕಾರಣ ನಮ್ಮ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬರುವಂತ ಹಲವಾರು ನಮ್ಮ ವಸತಿ ಸಂಕೀರ್ಣಗಳಿರಬಹುದು ಅಥವಾ ವಲಸೆ ಕಾರ್ಮಿಕರು ಯಾರು ಕಾರಣ ಇದಕ್ಕೆ ಇದನ್ನು ಮತ್ತೆ ಇಂದ್ರಾಣ ನದಿಯಾಗಿ ಮಾಡುವಾಗಲಿಕ್ಕೆ ಸಾಧ್ಯವಿಲ್ಲವಾ ಸರ್ ಇಂದ್ರಾಣಿ ನದಿ ಅದು ತೀರ್ಥ ಅಂತ ನಾನೊಮ್ಮೆ ಉಲ್ಲೇಖ ಮಾಡಿದ್ದೇನೆ ಅದು ತೀರ್ಥ ಆ ತೀರ್ಥ ಒಂದು ಉಡುಪಿ ನಗರಸಭೆಯ ಭೂಪ್ರದೇಶ ವ್ಯಾಪ್ತಿಯಲ್ಲಿ ಹುಟ್ಟುವಂಥದ್ದು ಕೊನೆಗೆ ಸಮುದ್ರ ಸೇರುವಂಥದ್ದಾಗುವಂಥ ಪವಿತ್ರವಾಗಿರುವಂಥ ನದಿ ಅದು ಸಾಧಾರಣ ಕಳೆದ ಒಂದು ಇಪ್ಪತ್ತೈದು ವರ್ಷದ ಮಧ್ಯದಲ್ಲಿ ಅದಕ್ಕೆ ಉಡುಪಿ ನಗರದ ತ್ಯಾಜ್ಯವನ್ನು ಬಿಟ್ಟು ಅಂದರೆ ನೇರವಾಗಿ ಬಿಡುವಂಥ ಪದ್ಧತಿ ಅಲ್ಲ ಅದನ್ನು ವೆಟ್ವೆಲ್ ಮುಖಾಂತರ ವೆಟ್ವೆಲ್ ಮುಖಾಂತರ ಎಸ್ ಟಿ ಪಿ ಪ್ಲಾಂಟ್ ನಿಟ್ಟೂರಲ್ಲಿರುವಂಥ ಎಸ್ ಟಿ ಪಿ ಪ್ಲಾಂಟ್ ಈ ಕಡೆ ತಗೊಂಡೋಗಿ ಅಲ್ಲಿ ಬೇರೆ ಬೇರೆ ವಿಧಾನದಿಂದ ಶುದ್ಧೀಕರಣ ಮಾಡಿ ಅದಾದ ಮೇಲೆ ಈ ನದಿಗೆ ಬಿಡುವಂಥ ಒಂದು ಯೋಜನೆ ಇತ್ತು ಅದೀಗ ಕಾಲಕ್ರಮೇಣ ಬೇರೆ ಬೇರೆ ಪಕ್ಷದ ಸಂಪರ್ಕ ಇದೆ ಸರ್ ಚರಂಡಿ ನೇರ ಸಂಪರ್ಕ ಇದೆ ನೇರ ಸಂಪರ್ಕ ಇರುವಂತದ್ದು ಇದೆ ಅದಕ್ಕಿಂತಲೂ ಹೆಚ್ಚಾಗಿ ಈಗ ಏನಾಗಿದೆ ಅಂದ್ರೆ ಎಸ್ ಟಿ ಪಿ ಪ್ಲಾಂಟ್ ಅದು ನಿಷ್ಠೂರಲ್ಲಿರುವಂತಹ ಎಸ್ ಟಿ ಪಿ ಪ್ಲಾಂಟ್ ಕಳೆದ ಆಡಳಿತ ನಗರಸಭೆಯ ಕಳೆದ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಪೂರ್ತಿ ಹಾಳಾಗಿರುವಂತದ್ದು ನಾನು ಯಾರಿಗೂ ಆರೋಪ ಮಾಡ್ತಾ ಇಲ್ಲ ಇದ್ದ ಸಂಗತಿಯನ್ನು ಇದ್ದಾಗೆ ಹೇಳ್ತಾ ಇದ್ದೀನಿ ಯಾತಕ್ಕೋಸ್ಕರ ಅಂದ್ರೆ ಅಲ್ಲಿ ಒಂದು ಇರುವಂತಹ ಏಳೆಂಟು ಮಿಷನರಿಗಳೇನಿದೆ ಅದು ಹಾಳಾಗಿ ಸಾಧಾರಣ ಒಂದು ಆರು ವರ್ಷದಿಂದ ಹಾಳಾಗಿರುವಂತದ್ದು ಇದೆ ತುಕ್ಕಿಳಿರುವಂತದ್ದು ನಾಲ್ಕು ವರ್ಷ ಅಂತ ಹಾಳಾಗಿರುವಂತದ್ದು ಇದೆ ಮೂರುವರೆ ನಾಲ್ಕು ವರ್ಷದಿಂದ ಹಾಳಾಗಿರುವಂತದ್ದು ಒಂದು ಆರೇಳು ಮಿಷನರಿಗಳಿದ್ದರಿಂದ ಅದೀಗ ಕೆಟ್ಟೋಗಿದೆ ಆದ್ರಿಂದ ಯಾವುದೇ ಶುದ್ಧೀಕರಣ ಆಗ್ತಾ ಇಲ್ಲ ಅದೀಗ ಡೈರೆಕ್ಟ್ ಆಗಿ ಬೀಳುವಂತದ್ದು ಆಗ್ತಾ ಇದೆ ಆದ್ರಿಂದ ಇದು ದೊಡ್ಡದಾಗಿರುವಂತ ಒಂದು ದುರಂತ ಅಂತ ಹೇಳ್ಬೋದು ಯಾಕಂದ್ರೆ ಇಂದ್ರಾಣಿ ನದಿ ನಾನು ಮೊದಲೇ ಹೇಳಿರುವ ಹಾಗೆ ಒಂದು ಎಂಟು ದೇವಸ್ಥಾನಗಳನ್ನು ಆಯ್ದುಕೊಂಡು ಅದರ ಕೆರೆಗೆ ನೀರು ಉಣಿಸಿಕೊಂಡು ಅದು ತೀರ್ಥದ ರೂಪದಲ್ಲಿ ನಾವು ವಿಗ್ರಹಗಳಿಗೆ ಅದು ಅಭಿಷೇಕ ಮಾಡ್ತೇವೆ ಅಥವಾ ದಿನನಿತ್ಯ ವಿಗ್ರಹಗಳನ್ನು ತೊಳೆಯುವಂಥದ್ದು ಅದರಲ್ಲಿ ಆಗ್ತಾ ಇದೆ ಒಂದೇ ನಮ್ಮ ಮಧ್ವ ಸರೋವರ ಇರ್ಬೋದು ಅಥವಾ ಇಲ್ಲಿ ಕಲ್ಸಂಗದಲ್ಲಿರುವಂತಹ ಹೇಳಿದಾಗೆ ನಮ್ಮ ಈ ಮಡ್ಡೆಲ್ ಸ್ಥರ ಅಂತ ಇದೆ ನಮ್ಮ ಕುಂಜಿಬೆಟ್ಟು ಅಲ್ಲಿ ಎಲ್ಲ ಅಗಸರು ಇದು ಬಂದು ಬಟ್ಟೆ ಒಗಿತಿದ್ರು ಮತ್ತೆ ನಮ್ಗೆ ನಾವು ತಿಳಿದಾಗ ಒಂದು ಕಾಲದಲ್ಲಿ ಒಂದು ಮತ್ತೆ ಒಂದು ಒಂದು ಕಾಲದಲ್ಲಿ ಕೃಷ್ಣ ಮಠಕ್ಕೆ ಅಲ್ಲಿಂದ ತೀರ್ಥದ ನೀರು ಹೋಗ್ತಾ ಇತ್ತು ಅಂತ ನಾನು ಕೇಳಿದ್ದೆ ಅಲ್ಲಿಂದ ಕೊಂಡೋಗ್ತೀನಿ ಆ ಸಂದರ್ಭದಲ್ಲಿ ಹೇಗಿದೆ ಅಂದ್ರೆ ಆ ನದಿಯನ್ನು ಕುಡಿಲಿಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ರು ಯುಗಾದಿಯ ಸಂದರ್ಭದಲ್ಲಿ ಮೀನು ಹಿಡಿಯುವಂಥದ್ದು ಅದೊಂದು ಪದ್ಧತಿ ಇತ್ತು ಮೀನು ಹಿಡಿಯಲೇಬೇಕು ಮೀನು ಹಿಡಿ ಆದಮೇಲೆ ಆವತ್ತು ಅದೇ ದಿವಸದ ಅದೇ ದಿನ ಮಧ್ಯಾಹ್ನ ಅದೇ ಮೀನಿನಲ್ಲಿ ಊಟ ಆಗಬೇಕು ಅನ್ನೋ ಒಂದು ಪದ್ಧತಿ ಮತ್ತೆ ಅದಕ್ಕೆ ಅದರಲ್ಲಿ ಎಲ್ಲರೂ ಸ್ನಾನ ಮಾಡುವಂಥದ್ದು ಇರ್ಬೋದು ಅಥವಾ ಬಟ್ಟೆ ಒಗೆಯುವಂಥದ್ದು ಇರ್ಬೋದು ಮತ್ತೆ ಅದನ್ನು ಕಟ್ಟಾಕಿ ಎಲ್ಲ ಕೃಷಿಗೆ ಉಪಯೋಗ ಮಾಡುವಂಥದ್ದು ಸಾಧಾರಣ ಇಲ್ಲಿಂದ ಅಲ್ಲಿ ತನಕಕ್ಕೆ ಒಂದು ಆರು ಅಣೆಕಟ್ಟುಗಳಿದೆ ಸರ್ಕಾರದ ವತಿಯಿಂದ ಮಾಡಿರುವಂಥದ್ದು ಆರು ಅಣೆಕಟ್ಟುಗಳು ಈಗಲೂ ಇದೆ ಆರು ಅಣೆಕಟ್ಟುಗಳು ಕಿಂಡಿ ಅಣೆಕಟ್ಟುಗಳು ಇದೆ ಒಟ್ಟು ಇರುವಂತದ್ದು ಏಳೆಂಟು ದೇವಸ್ಥಾನಗಳನ್ನು ಆಯ್ದು ಹೋಗ್ತದೆ ಒಂದು ಮಧ್ವ ಸರೋವರ ಇರಬಹುದು ಮತ್ತು ಕಲ್ಸಂಗದಲ್ಲಿರುವಂತಹ ಶಂಕರನಾರಾಯಣ ದೇವಸ್ಥಾನ ಅದರ ಕೆರೆ ಅದರ ಬಾವಿ ಅದರ ಮುಂದುಗಡೆ ಕೆರೆ ಇದೆ ಅದಾದ್ಮೇಲೆ ಬನ್ನಂಜೆಯಲ್ಲಿರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನ ಇರಬಹುದು ಅಲ್ಲಿಯ ಕಲ್ಸಂಗದಲ್ಲಿ ಸಾರ್ವಜನಿಕ ನಾಗ ಸ್ಥಾನ ಇದೆ ಅದಾದ್ಮೇಲೆ ಅಲ್ಲಿರುವಂತಹ ಗರಡಿ ಇದೆ ಅಲ್ಲಿ ಒಂದು ಶನಿ ಮಂದಿರ ಇದೆ ಅದಾದ್ಮೇಲೆ ಮುಂದೋಗುವಾಗ ಒಂದು ಬಬ್ಬುಸ್ಥಾನದ ಪವಿತ್ರವಾಗಿರುವಂತಹ ಬಬ್ಬುಸ್ಥಾನ ಸನ್ನಿಧಿ ಇದೆ ಅದಾದ್ಮೇಲೆ ಶಾಯಿಬಾಬಾ ಮಂದಿರ ಇರಬಹುದು ಅದರ ಕೆರೆ ಅದರ ಪವಿತ್ರ ಬಾವಿ ಇರ್ಬೋದು ತೀರ್ಥದ ಬಾವಿ ಅದಾದ್ಮೇಲೆ ಮಹಾಲಿಂಗೇಶ್ವರ ದೇವಸ್ಥಾನ ಅದಾದರೆ ಕೊಡವೂರು ಶಂಕರನಾರಾಯಣ ದೇವಸ್ಥಾನ ಮತ್ತು ಮಾರಿಕಾಂಬಾ ಮಾರಿಗುಡಿ ದೇವಸ್ಥಾನ ಕೊಡವೂರು ಬೊಬ್ಬರಿಯನ ದೇವಸ್ಥಾನದ ಇದೆ ಪಾದೆ ಇದಿಷ್ಟು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಪವಿತ್ರವಾಗಿರುವಂತಹ ವಿಗ್ರಹಕ್ಕೆ ತೀರ್ಥ ಮಾಡುವಂತ ಒಂದು ತೀರ್ಥ ಈ ಇಂದ್ರಾಣಿ ನದಿಯಾಗಿತ್ತು ಅದು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಅಲ್ಲಿಂದ ಕೈ ತಪ್ಪಿ ಹೋಯಿತು ಈಗ ಒಂದು ಡೈರೆಕ್ಟ್ ಆಗಿ ಬರುವಂಥದ್ದು ಇದೆ
ಎರಡನೆಯದು ಆ ಮಿಷನರಿಗಳ ಹಾಳಾಗ್ಲಿಕ್ಕೆ ಹೋಗಿ ಈಗ ಅದು ನೇರವಾಗಿ ನಮ್ಮ ನದಿಯನ್ನು ಸೇರ್ತಾ ಇದೆ. ಇದು ದೊಡ್ಡದಾಗಿರುವಂಥ ದುರಂತ. ಇದರಿಂದ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಒಮ್ಮೆ ನೆನಪು ಮಾಡ್ತೇನೆ. ಒಂದನೆಯದ್ದು ಅದಷ್ಟು ಜನರಿಗೆ ಕುಡಿಯುವಂಥ ನೀರಿನ ಸಮಸ್ಯೆ ಬಂದಿದೆ. ಅದು ಯಾವಾಗದಿಂದ ಡೈರೆಕ್ಟ್ ಆಗಿ ಹೋಗ್ತಾ ಇದೆ ಅಲ್ಲಿ ಎಲ್ಲರ ಬಾವಿ ಕುಡಿಯುವ ನೀರಿನ ಬಾವಿಗೆ ಇದರ ಸಂಪರ್ಕ ಇದೆ. ಹಾ, ಅರ್ಧರ್ಧ ಕಿಲೋಮೀಟರ್ ಬಾವಿಯ ನೀರು ಹಾಳಾಗಿದೆ. ಸಾಧಾರಣ ಒಂದು 700-800 ಬಾವಿ ನೀರು ಹಾಳಾಗಿದೆ ಅಂತ ಇಟ್ಕೊಳ್ಬೋದು. ಅದಾದ ಮೇಲೆ ಅಲ್ಲಿ ಯಾರಾದರೂ ಬೆಳ್ಳಿಯ ಗೆಜ್ಜೆ ಹಾಕೊಂಡ್ರೆ ಸಾಧಾರಣ ಒಂದು ವಾರದಲ್ಲಿ ಕಪ್ಪಾಗಿ ಬಿಡ್ತದೆ. ಉದಾಹರಣೆಗೆ ಕೊಡವೂರು ಶಂಕರನಾಯನ ದೇವಸ್ಥಾನದಲ್ಲಿ ಒಂದು ಬೆಳ್ಳಿಯ ರಥ ಇದೆ. ಅದು ಉತ್ಸವದ ಸಂದರ್ಭದಲ್ಲಿ ಒಂದು 3 ದಿವಸನ ಅಥವಾ 4 ದಿವಸ ನಾವು ಹೊರಗಡೆ ತಂದು ಇಟ್ಟಿವಿ ಅಂತಾದರೆ ಅದು ಕಪ್ಪಾಗಿ ಬಿಡ್ತದೆ, ಮತ್ತೆ ಪಾಲಿಷ್ ಮಾಡುವಂಥ ಅವಶ್ಯಕತೆ ಇದೆ. ಒಂದು ಬೆಳ್ಳಿಯ ಆಭರಣವೇ ಕಪ್ಪಾಗ್ತದೆ ಅಂತಾದರೆ ಅದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ಬೋದು. ಹಾಗಾದರೆ ಆ ನೀರಿನಲ್ಲಿ ರಾಸಾಯನಿಕ ಸೇರಿಕೊಂಡಿದೆ. ಖಂಡಿತ ರಾಸಾಯನಿಕವಾಗಿ ಸೇರಿಕೊಂಡಿದೆ ಒಂದು ಇದು. ಎರಡನೆಯದು, ಅನೇಕ ಜನರಿಗೆ ಅಲ್ಲಿ ರೋಗಗ್ರಸ್ತರಾಗಿದ್ದಾರೆ. ಅದು ಯಾವ ಟಿ ಬಿ ಇರ್ಬೋದು, ಇನ್ನೊಂದಿರ್ಬೋದು, ಚರ್ಮರೋಗ ಇರ್ಬೋದು, ಅನೇಕ ರೋಗಗ್ರಸ್ತರಾಗಿದ್ದಾರೆ. ಮತ್ತು ಆ ಭಾಗದ ಪರಿಸರದಲ್ಲಿ ಯಾವುದಾದ್ರೂ ಗೃಹ ಪ್ರವೇಶ ಆಗ್ತದಂತಾದರೆ ಗೃಹ ಪ್ರವೇಶ ಆಗಲಿಕ್ಕೆ ಈಗ ಯಾರು ಜಾಗವನ್ನೇ ಸೇಲ್ ಮಾಡೋದಿಲ್ಲ. ಆ ರೀತಿ ಜಾಗವನ್ನು ಸೇಲ್ ಮಾಡುವವರು ಇಲ್ಲ, ತಗೊಳ್ಳುವವರು ಇಲ್ಲ. ಯಾಕಂದರೆ ದಿನನಿತ್ಯ ವಾಸನೆ, ತುಂಬ ವಾಸನೆ ಬರುವಂಥದ್ದಾಗ್ತಾ ಇದೆ. ಅಲ್ಲಿ ಯಾರದಾದರೂ ಶುಭ ಸಮಾರಂಭ, ಉದಾಹರಣೆ ಮದುವೆ ಅಂತಾದರೆ ಅಥವಾ ಏನಾದರೂ ಹುಟ್ಟುಹಬ್ಬ ಆಚರಣೆ ಮಾಡಿದರೆ, ಮೊನ್ನೆ ಒಂದು ಮನೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿದರು, ಸಾಧಾರಣ ಒಂದು 100 ಜನರಿಗೆ ಬೇಕಾಗುವಂಥ ಊಟವನ್ನು ತರಿಸಿದ್ರು, 30 ಜನ ಬಂದು ಊಟ ಮಾಡಿ ಹೋದರು. ಇದು ತುಂಬ ಬೇಸರ ಸಂಗತಿ. ಯಾಕೆಂದರೆ ಯಾರು ಹುಟ್ಟುಹಬ್ಬ ಮಾಡ್ತಾ ಇದ್ದಾರೆ ಅವರ ಸಂಬಂಧಿಕರು ಬಾಂಬೆಯಿಂದ ಬಂದಿದ್ದಾರೆ, ಅವರೇ ಮಧ್ಯಾಹ್ನ ಊಟ ಅಲ್ಲಿ ಮಾಡಲಿಲ್ಲ. ಅವ್ರು ಹೇಳಿದ್ದಾರೆ ಇಲ್ಲ ನಾನು, ಹಾಂ, ಅವ್ರ ಕಾರಣ ಬೇರೆ ಬೇರೆ ಕೊಡ್ತಾರೆ, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿದೆ ಅಥವಾ ಇನ್ನೊಂದು ಬೇರೆ ಕಡೆ ಹೋಗ್ಲಿಕ್ಕಿದೆ ಅನ್ನುವ ಕಾರಣ ಕೊಡ್ತಾರೆ. ಆದರೆ ನೇರ ಕಾರಣ ಏನು ಅಂದರೆ ಅಲ್ಲಿಗೆ ಯಾರೂ ಊಟಕ್ಕೂ ಬರೋದಿಲ್ಲ. ಯಾಕಂದರೆ ಪಕ್ಕದಲ್ಲಿ ಇಂದ್ರಾಣಿ ನದಿ ಇದೆ, ಅದಕ್ಕೊಂದು 10-20 ಅಡಿಯಷ್ಟು ದೂರದಲ್ಲಿ ಅವರ ಮನೆ ಇದೆ. ಆದ್ದರಿಂದ ಅವರು ಊಟ ಮಾಡುವ ಸಾಧ್ಯತೆ ಇಲ್ಲ. ಈಗಲೂ ಕೃಷಿಗೆ ನೀರು ಬಿಡುವಂಥದ್ದಿಲ್ಲ, ಕೃಷಿ ಎಲ್ಲವೂ ಹಾಳಾಗಿ ಬಿಟ್ಟಿದೆ. ನಮ್ಮ ಸರ್ಕಾರ ಇರ್ಬೋದು ಅಥವಾ ನಮ್ಗೆ ಗೊತ್ತಿದೆ, ಕೃಷಿ ನಮ್ಮ ಬೆನ್ನೆಲುಬು ಅಂತ ಹೇಳ್ತೇವೆ. ಈಗ ಬೆನ್ನೆಲುಬೇ ತುಂಡಾಗಿದೆ. ಉಡುಪಿಯ ನಗರ ಪ್ರದೇಶದಲ್ಲಿ ಯಾರು ಬೆನ್ನೆಲುಬು ಅಂತ ಕೃಷಿ ಮಾಡ್ತಾ ಇದ್ದಾರೆ, ಬೆನ್ನೆಲುಬೇ ಇಲ್ಲದಂತಾಗಿದೆ. ಒಂದು ಯಾರೆಲ್ಲ ತೆಂಗು ಕೃಷಿ ಮಾಡ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಸುಲಭದ ಕೃಷಿ ಅಂತ ನಾನು ಅನ್ಸ್ಕೊಳ್ತೀನಿ. ತೆಂಗು ಕೃಷಿ ಮಾಡುವವರು ಒಂದು ವೇಳೆ ಮುಂಚೆ ಅದಕ್ಕೆಲ್ಲ ಮೋಟ್ರ್ ಇಟ್ಟುಕೊಂಡು ಅದರ ನೀರನ್ನೇ ಉಪಯೋಗ ಮಾಡುವಂಥದ್ದಿತ್ತು. ಈಗ ಏನಾದರೂ ಅದಕ್ಕೆ ಮೋಟ್ರ್ ಇಟ್ಟು ಉಪಯೋಗ ಮಾಡಿಕೊಂಡಿದ್ದೆ ಅಂತಾದರೆ ಹತ್ತಿರದ ಮನೆಯವರು ಬಂದು ಬೈತಾರೆ. ನೀರಿನಲ್ಲಿ ವಾಸನೆ ಬರ್ತದೆ, ಹತ್ತಿರ ಮನೆಯವರು ಬೈದು ತುಂಬ ಜಗಳ ಆಗಿ ಎಲ್ಲಿ ತನಕ ಅಂದರೆ ಕಳೆದ 1-2-3 ವರ್ಷದ ಹಿಂದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವರು ಇದ್ದಾರೆ. ಈ ನೀರು ಬಿಡಲಿಕ್ಕೆ ಇಲ್ಲ ಅನ್ನುವ ಮಟ್ಟಕ್ಕೆ ನಾವೇ ಒಂದು ಒಳ್ಳೆಯದಾಗಿರುವಂತಹ ಪವಿತ್ರವಾಗಿರುವಂತಹ. ಹೇಗೆ ಉಳಿಸ್ಕೊಳ್ಬಹುದು ನಗರಸಭೆ ಈ ನಿಟ್ಟಿನಲ್ಲಿ ಏನು ಯಾವ ಒಂದು ಕೆಲಸವನ್ನು ಮಾಡ್ತಾ ಇದೆ? ನನ್ನ ಲೆಕ್ಕದಲ್ಲಿ ನಗರಸಭೆದ ಮೊದಲನೇದಾಗಿ ಎಸ್ ಟಿ ಪಿ ಪ್ಲಾಂಟ್ ಏನಿದೆ, ಆ ಎಸ್ ಟಿ ಪಿ ಪ್ಲಾಂಟ್ ಅನ್ನು ಎಲ್ಲ ಮಿಷನರಿಗಳನ್ನು ಒಮ್ಮೆ ಸರಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಅನಿಸ್ತಿದೆ. ಮೊನ್ನೆ ನಮ್ಮ ಅಧ್ಯಕ್ಷರಾಗಿರುವಂಥವರು ಬಂದದನ್ನು ನೋಡುವಂಥದ್ದಾಗಿದೆ. 2-3 ಸರಿ ವೀಕ್ಷಣೆ ಮಾಡಿದ್ದಾರೆ. 2-3 ಸರಿ ಅದು ಪೈಪ್ ಕಟ್ಟಾಗಿದೆ. ಯಾವುದು ಈ ನಮ್ಮ ಹೈವೇ ಏನಿದೆ, ಹೈವೇಯಲ್ಲಿ ವೆಟ್ವ್ಯಾಲಿನಿಂದ ಎಸ್ ಟಿ ಪಿ ಪ್ಲಾಂಟಿಗೆ ಹೋಗುವಂಥ ಒಂದು ಕಬ್ಬಿಣದ ಪೈಪ್ ಏನಿದೆ ಅದು ನಮ್ಮ ನವಯುಗ ಅನ್ನೋ ಒಂದು ಏನು ಕಾಂಟ್ರಾಕ್ಟರ್ ಇದ್ದಾರೆ, ರೋಡು ನ್ಯಾಷನಲ್ ಹೈವೇ, ರಾಷ್ಟ್ರೀಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಮಾಡುವವರು ನಿಜವಾಗಿ ಅದ ಅಡಿಯಲ್ಲಿತ್ತು, ರಾಷ್ಟ್ರೀಯ ಹೆದ್ದಾರಿ ಅಡಿಯಲ್ಲಿತ್ತು. ಅವ್ರದ್ದೇನು ಜವಾಬ್ದಾರಿ ಇತ್ತು, ಅದನ್ನು ಪಕ್ಕಕ್ಕೆ ಹಾಕಿಕೊಡಬೇಕಿತ್ತು. ಅವರು ರಸ್ತೆ ಮಾಡುವ ಸಂದರ್ಭದಲ್ಲೇ ಅದನ್ನು ಪಕ್ಕಕ್ಕೆ ಹಾಕಿಕೊಡಬೇಕಿತ್ತು, ಸಂಬಂಧಪಟ್ಟವರು ತಿಳಿಸಬೇಕಿತ್ತು. ಇಲ್ಲ, ಒಂದು ಆ ಸಂದರ್ಭದಲ್ಲಿರುವಂತಹ ನಗರಸಭೆಯ ಬಾಡಿ ಏನಿತ್ತು, ಯಾರು ಸಿಟ್ಟಿಂಗ್ ಮೆಂಬರ್ ಆಗಿದ್ರು ಅವ್ರದ್ದು ಒಂದು ಜವಾಬ್ದಾರಿ ಇತ್ತು. ಆ ಸಂದರ್ಭದಲ್ಲಿರುವಂತಹ ಅಧ್ಯಕ್ಷರದ್ದು ಒಂದು ಜವಾಬ್ದಾರಿ ಇತ್ತು ಏನಂದ್ರೆ ಅದನ್ನು ಮಾಡಿಸ್ಕೊಡ್ಬೇಕಿತ್ತು. ಅದಕ್ಕೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆದದ್ದನ್ನು ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ. ಇದು ದೊಡ್ಡ ದುರಂತ. ಈಗ ಡೈರೆಕ್ಟ್ ಆಗಿ ಬಿಡ್ಲಿಕ್ಕೆ ಕಾರಣ ಇದೇ ಕಾರಣ. ಆದರೂ ಮೊನ್ನೆ ಅದನ್ನು ಮತ್ತೆ ಹೇಳುವಂಥದ್ದು, ಅವರನ್ನು ಆ ಕಾಂಟ್ರಾಕ್ಟರ್ಗಳನ್ನು ಕರೆಸಿ ಅದನ್ನು ಹೇಳಿಸುವಂಥದ್ದು ನಮ್ಮ ಶಾಸಕರು ಮಾಡಿದ್ದಾರೆ. ಇನ್ನೊಂದು 15-20 ದಿವಸದಲ್ಲಿ ಅದನ್ನು ಸರಿ ಮಾಡಿಕೊಡ್ತೇನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಅಂದರೆ ಅದು ಪೈಪು ಎಲ್ಲಿಯೂ ರೆಡಿಮೇಡ್ ಪೈಪ್ ಸಿಗುವುದಿಲ್ಲ, ಅದನ್ನು ಅಳತೆ ಕೊಟ್ಟು ರೆಡಿ ಮಾಡಿ ಮತ್ತೆ ತರಿಸುವಂಥದ್ದಾಗ್ತದೆ. ಅದಕ್ಕೋಸ್ಕರ ಒಂದು ಅದು 20 ದಿವಸದ ಸಮಯಾವಕಾಶವನ್ನು ಕೇಳಿದ್ದಾರೆ. ಈಗ ಇಂದ್ರಾಣಿ ನದಿಯ ಬಗ್ಗೆ ಆಗಬೇಕು ಅಂತಂದರೆ ಇದಕ್ಕೆ ಇಚ್ಛಾಶಕ್ತಿಯ ಕೊರತೆ ಅಂತ ನಾನು ಹೇಳ್ತೀನಿ, ಅನುದಾನದ ಕೊರತೆ ಅಲ್ಲ. ಯಾಕಂದರೆ ನನಗೆ ಇದು ಮಾಡಲೇಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದರೆ ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಒಂದು ರಸ್ತೆ ಬೇಕು ಅಂತಾದರೆ ನಾವು ಮಾಡ್ತೀವಿ, ಅಥವಾ ಚರಂಡಿ ಬೇಕು ಅಂತಾದರೆ ಮಾಡ್ತೀವಿ, ಶಾಲೆ ಬೇಕು ಅಂತಾದರೆ ಮಾಡ್ತೀವಿ. ಇದನ್ನು ಮಾಡುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ನಾವು ಒಂದು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ, ಎರಡನೇದು ಅಲ್ಲಿ ಎಲ್ಲ ಯಾರೆಲ್ಲ ಬದುಕ್ತಾ ಇದ್ದೀರಿ ಅವರಿಗೆ ಮೋಸ ಮಾಡ್ತೀವಿ, ತೊಂದರೆ ಆಗ್ತಾ ಇದೆ. ತೊಂದರೆ ಅನ್ನೋದಕ್ಕಿಂತಲೂ ನಾವು ಯಾರೆಲ್ಲ, ಉದಾಹರಣೆಗೆ ನಾನು ಕೊಡವೂರು ವಾರ್ಡಿನ ಜವಾಬ್ದಾರಿಯುತವಾಗಿರುವಂಥ ಪ್ರಥಮ ಪ್ರಜೆ ಅಂತ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಅವರ ಉದ್ದೇಶ ಏನಿತ್ತು ಅಂದರೆ ನಾನು ಹಿಂದೆಯ ಬಗ್ಗೆ ಹೋರಾಟ ಮಾಡಬೇಕು, ಅದಕ್ಕಿಂತ ಮುಂಚೆ ನಾವು ಹೋರಾಟ ಮಾಡಿದ್ದೀವಿ. ಯಾವುದು ನಾನು ನಗರಸಭೆ ಸದಸ್ಯ ಆಗುವುದಕ್ಕಿಂತ ಮುಂಚೆ ಇಂದ್ರಾಣಿಯ ಬಗ್ಗೆ ಹೋರಾಟ ಮಾಡಿದ್ದೀವಿ. ಅದೇ ನಮ್ಮ ಇದನ್ನು ಗಮನಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ.
ನನ್ನ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಇಟ್ಟಿದ್ದಾರೆ. ನಾನು ಇವಾಗ ಯಾರೋ ಏನೋ ಮಾಡಿದ್ದಾರೆ, ಇನ್ನೊಬ್ರು ಏನೋ ಮಾಡಿದ್ದಾರೆ, ಇಂಜಿನಿಯರ್ ಏನೋ ಮಾಡಿದ್ದಾರೆ, ಅಧಿಕಾರಿ ಏನೋ ಮಾಡಿದ್ದಾರೆ ಹೇಳುವಾಗಿಲ್ಲ. ನಾನು ಇದು ಸತ್ಯ ಸಂಗತಿಯನ್ನು ಏನು ಈಗ ಪ್ರಸ್ತುತ ಏನು ಸಮಸ್ಯೆ ಇದೆ ಅದನ್ನು ಹೇಳಬಹುದು ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಾನು ಇದೇ ಹೇಳ್ತಾ ಇದ್ರೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಕಡಿಮೆ ಆಗ್ತದೆ. ಯಾಕಂದ್ರೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು ಅಂತ ನಿಮ್ಮನ್ನು ಆರಿಸಿದ್ದು ಖಂಡಿತ. ನೀವು ಅವರಿಗೆ ದೂರ ಹಾಕಿ ಸಮಯ ಹಾಳು ಮಾಡಿದರೆ ಅದಕ್ಕೆ ಈಗ ನಮ್ಮ ಸಮಯ ಪ್ರಾರಂಭ ಆಗಿ ಒಂದು 3-4 ತಿಂಗಳಾಯಿತು ಅಂತ ನಾನು ಅನ್ಸ್ಕೊಳ್ತೀನಿ. 4 ಸಾಮಾನ್ಯ ಸಭೆಗಳಾಗಿದೆ. ಆದ್ದರಿಂದ ಇದಕ್ಕೆ ಪೂರಕವಾಗಿ ಪ್ರತಿ ಸಾಮಾನ್ಯ ಸಭೆಗಳಲ್ಲೂ ಒಬ್ಬೊಬ್ಬ ಸದಸ್ಯನಿಗೆ ಒಂದು ಪ್ರಶ್ನೆ ಕೇಳಿಕ್ಕಿದೆ. ನಾನೊಂದು 4 ಸದೆಯ ಪ್ರಶ್ನೆಯನ್ನು ಇದೇ ಕೇಳಿದ್ವಿ. ಈಗ ಒಂದು ಸ್ವಲ್ಪ ಅದನ್ನು ಸರಿ ಮಾಡುವಂಥದ್ದಾಗಿದೆ. ಆದರೆ ಶಾಶ್ವತವಾಗಿ ಅದು ಪರಿಹಾರ ಆಗಿಲ್ಲ ಅಂತ ಅನಿಸ್ತೇನೆ. ಶಾಶ್ವತ ಪರಿಹಾರ ಆಗಬೇಕು ಅಂತಾದರೆ ಅಲ್ಲಿಯ ಜನಗಳು ಇದು ಆಗಬೇಕು ಅಂತ ಅವರಿಗೂ ಮನಸ್ಸಾಗಿರಬೇಕು. ಅವರಿಗಾಗಬೇಕು, ನಾನು ಬರ್ತೇನೆ ಇದಕ್ಕೋಸ್ಕರ, ನಾನೇನು ಕೊಡಬೇಕು. ಉದಾಹರಣೆ ಇದನ್ನು ಯಾವ ರೀತಿ ಮಾಡಬಹುದು ಅಂದರೆ ಕೆಲವರು ಡೈರೆಕ್ಟಾಗಿ ಬಿಡುವಂಥ ತ್ಯಾಜ್ಯವನ್ನು ಅವರ ಇದರಿಂದ ಶೌಚಾಲಯದಿಂದ ಬಿಡುವಂಥದ್ದಾಗ್ತದೆ. ಅದನ್ನು ದಯವಿಟ್ಟು ನೀವು ನಿಲ್ಲಿಸಬೇಕು. ಅದು ನಿಲ್ಲಿಸಬೇಕು ಅಂತ ನಗರಸಭೆಯವರು ಯಾರಾದರೂ ಅಧಿಕಾರಿ ಹೋಗಿ ಕೇಳಿದರೆ ಅವರು ಹೇಳ್ತಾರೆ ನಿಮ್ಮ ನಗರಸಭೆಯಿಂದ ಒಂದಷ್ಟು ಬರ್ತಾ ಇದೆ, ಮೊದಲು ಅದನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಆದರೆ ಸಾರ್ವಜನಿಕವಾಗಿ ಸ್ವಲ್ಪ ಆದರೂ ಜವಾಬ್ದಾರಿಯನ್ನು ಆರೋಗ್ಯದ ಮೇಲೆ ಚೆಲ್ಲಾಟವನ್ನು ಮಾಡದಂತೆ ನಾವು ನೋಡಿಕೊಳ್ಬೇಕು. ಉಡುಪಿ ನಗರಿ ಕೃಷ್ಣನಗರಿ ಅದನ್ನು ಮಾಲಿನ್ಯ ಮುಕ್ತ ಮಾಡಬೇಕಾದ್ರೆ ಪ್ರತಿಯೊಬ್ಬ ಸಾರ್ವಜನಿಕರ ಒಂದು ಇಚ್ಛಾಶಕ್ತಿ ಇರಬೇಕಂತ ಹೇಳಿ ಭಾವನೆ. ಸರಿ, ಈ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇದೆ ಸರ್. ನಗರ ಉಡುಪಿ ಜಿಲ್ಲೆ ವೃದ್ಧಿಯಾಗುವಂತೆ ಆಗುವ ಸಂದರ್ಭದಲ್ಲಿ ನಾವೀಗ ಬೊಟ್ಟು ಮಾಡಿ ತೋರಿಸುವುದು ವಲಸೆ ಕಾರ್ಮಿಕರಿಂದ ತೊಂದರೆ ಆಗ್ತದೆ ಅಂತೇಳಿ, ಯಾಕೆಂದರೆ ತಾವೇ ಬೀಡಿನಗುಡ್ಡೆ ವಿಚಾರವನ್ನು ತೆಗೆದ್ರಿ ಗಿರೀಶ್ ಸರ್. ಬೀಡಿನಗುಡ್ಡೆಯನ್ನು ಈಗ ನಾವು ಭಾಳ ಒಂದು ರಂಗಮಂಟಪವನ್ನು ಮಾಡಿಕೊಂಡು ಒಂದು ಭಾಳ ಸುಸಜ್ಜಿತವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ಕಾಲದಲ್ಲಿ ಹೇಗಿತ್ತಂತ ಗೊತ್ತಿದೆ. ಆದರೆ ಅದರ ಪಕ್ಕದಲ್ಲಿ ಅನೇಕ ಮನೆಗಳಿವೆ, ಖಾಲಿ ಒಂದು ತಗಡು ಶೀಟ್ಗಳನ್ನು ಹಾಕ್ಕೊಂಡು ಇದೆ. ಇದರ ಇನ್ಸ್ಪೆಕ್ಷನ್ ಅಥವಾ ಇದರ ಮುತುವರ್ಜಿಯನ್ನು ಯಾರಾದರೂ ಆ ಏರಿಯಾದ ಮೆಂಬರ್ಸ್ನವರ ಕೌನ್ಸಿಲರ್ಸ್ಗಳು ನೋಡ್ಕೊಳ್ತಾರಾ, ಅಥವಾ ಇದರ ಬಗ್ಗೆ ಯಾರಾದರೂ ಆರೋಗ್ಯ ಕಾರ್ಯಕರ್ತರು ಇದರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ತಾರಾ, ಇದರ ಬಗ್ಗೆ ಏನು ಖಂಡಿತ ಮಾಡಿಕೊಂಡಿದ್ದೀರಿ? ಇದು ನಿಟ್ಟೂರಾಗ್ಬೋದು, ಕೊಡವರಾಗ್ಬೋದು, ಕೋಳ ಆಗ್ಬೋದು, ತುಂಬ ಕಡೆಯಿಂದ ಸಮಸ್ಯೆ ಇದೆ ಸರ್. ಖಂಡಿತ, ನೀವು ಹೇಳಿದಾಗೆ ಆ ಬೀಡಿನಗುಡ್ಡೆ ಪರಿಸರವನ್ನು ಬೊಟ್ಟು ಮಾಡಿ ಹೇಳುವುದಾದರೆ ಹಿಂದೆ ಹೇಗಿತ್ತು, ಹಿಂದೆ ಅದರ ಮಾಲಿನ್ಯ ಹೇಗಿತ್ತು, ಈಗ ಹೇಗಾಗಿದೆ, ಒಂದು ರೀತಿಯ ಬದಲಾವಣೆ ಆಗಿದೆ. ಆದರೆ ಒಬ್ಬರು ಫೋನ್ ಮಾಡ್ತಾ ಆಗ ಹೇಳಿದರು ಹಿಂದಕ್ಕಿಂತ ಬೀಡಿನಗುಡ್ಡೆಯಲ್ಲಿ ಸುಧಾರಣೆ ಕಂಡಿದೆ. ಯಾಕೆ ಹೇಳಿದರೆ ಅಲ್ಲಿ ವಲಸೆ ಕಾರ್ಮಿಕರಿದ್ದಾರೆ, ಬೀಡಿನಗುಡ್ಡೆಯಲ್ಲಿ ಪೌರ ಕಾರ್ಮಿಕರಿದ್ದಾರೆ. ನೋಡಿ, ನಗರಸಭೆಯಿಂದ ಪೌರ ಕಾರ್ಮಿಕರದ ಒಂದು ದೊಡ್ಡ ವಸತಿ ಸಮುಚ್ಚಯ ಅಲ್ಲಿದೆ. ಅವರು ಕೂಡ ಆ ಪೌರ ಕಾರ್ಮಿಕರು ಹೇಳಿದರೆ ನಮ್ಮ ಸಮಾಜದಲ್ಲಿ ಭಾಳ ಕೆಳವರ್ಗದಲ್ಲಿ ಬಂದವರು, ಅವರು ಕೂಡ ಭಾಳ ಶಿಸ್ತಲ್ಲಿ ನೀವು ಅಲ್ಲಿ ಭೇಟಿ ಕೊಟ್ಟಿರ್ಬೋದು. ನೀವು ಪೌರ ಕಾರ್ಮಿಕರ ಕಾಲೋನಿಗೆ ಹೋಗಿ ಅವರ ರಸ್ತೆ ಇರ್ಬೋದು, ಅವರ ಇಟ್ಕೊಳ್ಳುವ ಇದು ಇರ್ಬೋದು, ಭಾಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಮತ್ತು ಮೂಲಭೂತ ಸೌಕರ್ಯ ಏನು ಅವರಿಗೆ ಒದಗಿಸಿಕೊಟ್ಟಿದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗ ಎರಡನೇ ಪ್ರಶ್ನೆ ಬಂದಿರೋದು, ನೀವು ಹೇಳಿದ್ರಿ ಇದು ಈ ಬಗ್ಗೆ ಅಲ್ಲಿ ಒಂದು ತಗಡು ಚಪ್ಪರ ಹಾಕೊಂಡು ಇಷ್ಟ ಆಗಿ ಒಂಥರ ಆಧುನಿಕ ಸ್ಲಮ್ ತರ, ನಾವು ಹೇಳ್ಬೇಕಾದ್ರೆ ಆಧುನಿಕ ಮಾಡರ್ನ್ ಸ್ಲಮ್ ತರ ಒಂದು ನಿರ್ಮಾಣ ಆಗಿದೆ. ನಾವು ಸಭೆಯಲ್ಲಿ ಕೂಡ ಇದನ್ನೇ ಹೇಳ್ತೀವಿ, ಮುಂದಕ್ಕೆ ಸ್ಲಮ್ ಆಗತ್ತೆ ಅದು ಆಗತ್ತೆ. ಈಗ ಆರೋಗ್ಯದವರು ಒಂದು ರೀತಿಯಲ್ಲಿ ಈಗ ನೋಡಿ ಆಶಾ ಕಾರ್ಯಕರ್ತರಿದ್ದಾರೆ, ಮಲೇರಿಯಾ ಲಿಂಕ್ ವರ್ಕರ್ಸ್ ಇದ್ದಾರೆ, ಇವರೆಲ್ಲ ಅಲ್ಲಿ ಹೋಗಿ ಮಾಡ್ತಿದ್ದಾರೆ, ಅಲ್ಲಿ ಕೌನ್ಸಿಲರ್ಗಳು ಹೋಗ್ತಿದ್ದಾರೆ. ಇಲ್ಲಿ ಇಲ್ಲಿ ಏನಾಗಿದೆ ಹೇಳಿದ್ರೆ ನಾವು ಇಲ್ಲಿ ಕೂಡ ವಲಸೆ ಕಾರ್ಮಿಕರನ್ನು ಇದಕ್ಕೆ ನೇರ ಹೊಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿದರೆ ನೋಡಿ, ಉಡುಪಿ ಬೆಳೆಯುತ್ತಿರುವಂಥ ನಗರ, ಇದು ಬೆಳಿಬೇಕಾದ್ರೆ ಅದು ಮೂಲಭೂತ ಸೌಕರ್ಯ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಏನು ಕೆಲಸ ಮಾಡಬೇಕಾದ್ರೆ ನಮಗೆ ವಲಸೆ ಕಾರ್ಮಿಕರ ಅಗತ್ಯ ಇದೆ. ಇವತ್ತು ಎಲ್ಲಿ ತನಕ ಹೇಳಿದರೆ ಒಂದು ಮದುವೆ ಸಭಾಂಗಣದಲ್ಲಿ ಮದುವೆ ಕಾರ್ಯಕ್ರಮ ಮುಗಿಬೇಕಾದ್ರೆ ವಲಸೆ ಕಾರ್ಮಿಕರೇ ಬೇಕು. ಯಾಕೆ ಹೇಳಿದರೆ ಆ ವರ್ಕ್ ಮಾಡುವಲ್ಲಿ ನಾವು ನೋಡಿ, ಉಡುಪಿ ದಕ್ಷಿಣ ಕನ್ನಡ ಜನ ಪ್ರಪಂಚದ ಎಲ್ಲ ಕಡೆ ಹೋಗಿ ಎಲ್ಲ ನಮ್ಮ ಜನ ಇದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯ ನಮ್ಮ ಇವರು ನಮ್ಮ ಸಮಾಜದವರಾಗಲಿ ನಮ್ಮ ಇಲ್ಲಿಯ ಜನ ಹೋಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ನಮ್ಮ ಭಾಗಕ್ಕೂ ಒಂದಿಷ್ಟು ಜನ ಇಲ್ಲಿ ಬರ್ತಾರೆ. ಅದು ಒಂದು ಸಾಮಾಜಿಕ, ನೀವು ಮಾತಾಡಿದ ಯಾವಾಗ ಕೇಳ್ಬೋದು, ಮುಂಬೈಗೆ ಹೋದ್ರೆ ಇಲ್ಲಿ ಇರುವುದೇ ಉಡುಪಿ ದಕ್ಷಿಣ ಕನ್ನಡದವರು ಅಂತ ಹೇಳ್ತಾರೆ. ಅಲ್ಲಿ ಜನ ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದೇ ರೀತಿ ನಾವು ಇಲ್ಲಿ ಬಂದವರನ್ನು ಕೂಡ ನೋಡ್ಕೊಳ್ಬೇಕಂತ ಕರ್ತವ್ಯ ಇದೆ. ಮತ್ತೆ ನಾವು ಉಡುಪಿ ಜನತೆ ಒಂದು ವಿಶೇಷತೆ ಇದೆ, ಏನೇಳಿದ್ರೆ ಅತಿಥಿ ದೇವೋಭವ ಅಂತ ಹೇಳುದು. ಇಲ್ಲಿ ಕೃಷ್ಣ ನಗರಿಯ ಈ ದೇವಾಲಯ ನಗರಿ ಪ್ರವಾಸೋದ್ಯಮ ಇದೆ, ಬೇಕಾದಷ್ಟು ಧಾರ್ಮಿಕ ಕೇಂದ್ರ, ಬೇರೆ ಬೇರೆ ಧರ್ಮದ ಧಾರ್ಮಿಕ ಕೇಂದ್ರಗಳು ಎಲ್ಲ ಇದೆ. ಎಲ್ಲರಿಗೂ ಕೂಡ ಈ ವಲಸೆ ಕಾರ್ಮಿಕರು ಪ್ರತಿ ದೇವಸ್ಥಾನದ ಕೆಲಸದಿಂದ ಹಿಡಿದು ಬಸ್ ಸ್ಟ್ಯಾಂಡ್ನ ಕೆಲಸ ತನಕ, ಕಸ ತೆಗೆಯೋದನ್ನ ಹಿಡಿದು ಎಲ್ಲ ಕೆಲಸಕ್ಕೂ ವಲಸೆ ಕಾರ್ಮಿಕರ ಒಂದು ಭಾಗವಾಗಿ ಹೋಗಿದ್ದಾರೆ. ನೀವು ನೇರ ಹೇಳಬೇಕಾದ್ರೆ ನಮ್ಮ ಜೀವನದ ಒಂದು ಭಾಗ ಇಲ್ಲಿ ವಲಸೆ ಕಾರ್ಮಿಕರು ಅವರನ್ನು ನಾವು, ಆದರೆ ಅವರಿಗೆ ಬೇಕಾದ ವಸತಿಯನ್ನು ಕಲ್ಪಿಸಲಿಕ್ಕೆ ನಮ್ಮಿಂದ ಆಗ್ತದಾ? ನೇರವಾಗಿ ನೀವು ತಂದು ಒಂದು ಗ್ರಾಮ ಪಂಚಾಯತಿಯಲ್ಲ, ಒಂದು ನಗರಸಭೆಯಲ್ಲಿ ತಂದು ಕೇಳಿದರೆ ಅಂಥ ವ್ಯವಸ್ಥೆಗಳು ನಗರ ಪ್ರದೇಶದಲ್ಲಿ, ಅಂದರೆ ನಿಮ್ಗೆ ಗೊತ್ತಿದೆ ಸರ್ಕಾರಿ ಜಾಗಗಳು ಕಮ್ಮಿ ಇದೆ,
ಹಿಂದೆ ಇಂಥದ ಗೋಮಾಳ ಜಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಅದರ ವಿಷಯಕ್ಕೆ ಹೋದ್ರೆ ಸುಮ್ಮನೆ ಇನ್ನಷ್ಟು ವಿಷಯ ಬರ್ತದೆ. ಈ ಎಲ್ಲ ವಿಷಯಗಳಿದೆ, ಇದನ್ನ ಇಟ್ಕೊಂಡು ಸರ್ಕಾರಕ್ಕೆ ಏನ್ ಮಾಡ್ಲಿಕ್ಕಾಗ್ತದೆ? ಮಾಡ್ಲಿಕ್ಕಾಗಲ್ಲ. ಆದ್ರೂ ಅವ್ರು ಬಂದು ಇಲ್ಲಿ ನೆಲೆಯೂರ್ಬೇಕು. ನೆಲೆಯೂರ್ಬೇಕಾದ್ರೆ ಒಂದು ಖಾಸಗಿಯವರ ಹತ್ರ ಹೋಗ್ತಾರೆ. ಖಾಸಗಿಯವರು ಏನ್ ನಾವು ಹೇಳುವುದು, ಜಾಗದ ಮಾಲೀಕರಿಗೆ ಏನ್ ಹೇಳೋದು ಹೇಳಿದ್ರೆ, ನೀವು ಅವರಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ, ಆ ಪರಿಸರದಲ್ಲಿ ನೀವು ನಿಮ್ಮ ಮನೆ ಕೂಡ ಇದೆ, ಆದಾಯ ನಿಮ್ಗೆ ಆದಾಯ ಪಡಿತೀರಿ, ಆದಾಯ ಪಡಿತೀರಿ. ನೀವು ಅವ್ರ ಹತ್ರ ಒಂದು ತಲೆಗಿಂತಿಷ್ಟಂತ ತಗೊಳ್ತೀರಿ, ಬಾಡಿಗೆ ತಗೊಳ್ತೀರಿ. ನೋಡಿ, ನೀವು ಮೊದಲು ಮಾತಾಡೋಕೆ ಒಂದು ಹೇಳಿದ್ರಿ, ನಿಮ್ಗೆ ಏನಾದ್ರೂ ಇದೆ ಮೇಲೆ ಅಂಕಿ ಅಂಶ ಇದೆಯಾ ಅಂತ ಕೇಳಿದ್ರಿ. ಇಲ್ಲಿ ನಮ್ಗೆ ನಗರಸಭೆಗೆ ಆಗ್ಲಿ ಜಿಲ್ಲಾಡಳಿತಕ್ಕೆ ಆಗ್ಲಿ ಯಾವುದೇ ಅಕೌಂಟೆಬಿಲಿಟಿ ಬರೋದಿಲ್ಲ. ಸರ್, ಒಂದು ಕರೆ ಇದೆ, ರವೀಂದ್ರ ಕೊಡವೂರಿನಿಂದ ಕರೆ ಮಾಡ್ತಿದ್ದಾರೆ. ರವೀಂದ್ರ ಸರ್, ಕರೆ ಕಟ್ ಆಗಿದೆ. ಸರಿ, ಮುಂದುವರಿಸಿ. ಅಂಕಿಅಂಶಗಳು ಅಂಕಿಅಂಶಗಳು ನಮ್ಗಿಲ್ಲ. ಈಗ ನಾವು ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಹೇಳಿದ್ರೆ, ಮೊನ್ನೆ ಮಾನ್ಯ ನಮ್ಮ ಸಂಸದರ ದಿಶಾ ಮೀಟಿಂಗ್ ಆಗಿದೆ, ಜಿಲ್ಲಾಧಿಕಾರಿಯವರಿದ್ರು, ಎಂ ಪಿ ಅವರ ನೇತೃತ್ವ ಸಭೆ ಆಗಿದೆ. ಅಲ್ಲಿ ಕೂಡ ನಮ್ಮ ಪೌರಾಯುಕ್ತರು, ನಮ್ಮ ಅಧ್ಯಕ್ಷರು ಈ ಬಗ್ಗೆ ವಿಚಾರವನ್ನು ಎತ್ತಿದ್ದಾರೆ. ಡಿ ಸಿ ಅವರೇ ಹೇಳಿದ್ದಾರೆ, ಖುದ್ದು ನಾನು ಬರ್ತೇನೆ ಅಂಥ ಸ್ಥಳಗಳಿಗೆ, ಅಂದರೆ ನಾನು ಭೇಟಿ ಕೊಡ್ತೇನೆ. ಅಲ್ಲಿಯ ಆರೋಗ್ಯ ಪರಿಸ್ಥಿತಿ, ಮೂಲಭೂತ ಸೌಕರ್ಯ, ಮತ್ತು ಮುಂದೆ ಏನು ಮಾಡಬೇಕು, ಇವರಿಗೆ ಏನು ಒಂದು ಕಾಯಕಲ್ಪ ಕೊಡಬೇಕು, ಇವರಿಗೆ ಮೂಲ ಸೌಕರ್ಯವನ್ನು ಕೊಡುವ ನಿಟ್ಟಿನಲ್ಲಿ ಏನು ಮಾಡಬೇಕು ಎನ್ನುವ ಡಿಸಿಷನ್ ಅನ್ನು ಮುಂದಿನ 15-1 ತಿಂಗಳೊಳಗೆ ಮಾಡ್ತೇನಂತ ಮಾನ್ಯ ಜಿಲ್ಲಾಧಿಕಾರಿ ಕೂಡ ಹೇಳಿದ್ದಾರೆ. ಸರಿ, ವಿಜಯ್ ಸರ್ ಬರ್ತೇನೆ. ಅಲ್ಲ, ಒಂದು ನಿಮಿಷ, ಅದು ಅಂಕಿಅಂಶದ ಬಗ್ಗೆ ಒಂದು ಹೇಳ್ತೀನಿ. 2017ಕ್ಕೆ ಒಂದು ಸರ್ವೆ ಮಾಡುವ ಪ್ರಕಾರ 1734 ಮನೆಗಳಿದೆ ಅನ್ನುವ ಒಂದು ಅಂಕಿಅಂಶ ಇದೆ. ಅದಕ್ಕೆ ಸಾಧಾರಣ ಆ ಸಂದರ್ಭದಲ್ಲಿ 433 ಶೌಚಾಲಯಗಳು ನಿರ್ಮಾಣ ಮಾಡಿರುವಂಥದ್ದು ಆಗಿದೆ. ಅದಾದ ಮೇಲೆ ಮುಂದುವರೆದ ಭಾಗದಲ್ಲಿ ಅದಕ್ಕೆ ಬೇಕಾಗಿರುವಂಥದ್ದು ಶೌಚಾಲಯವನ್ನು ನಿರ್ಮಾಣ ಮಾಡುವಂಥದ್ದು. ಕರೆ ರವೀಂದ್ರ ಅವರದ್ದು. ರವೀಂದ್ರ ತೆಂಗನಡಿಯರು. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ನಾವು ಆ ಕೊಡವೂರಿಂದ ಕಲ್ಮಾಡಿಯವರೆಗೆ ಆ ತೋಡ್ಗಳಿದ್ವಲ್ಲ, ಇಂದಿಗೆ 20-25 ವರ್ಷ ಹಿಂದಿನ ಮಾತು. ಅವಾಗ ನಾವು ಚಿಕ್ಕದಿರುವಾಗ ಯುಗಾದಿಯ ಹಬ್ಬದ ಮರುದಿವಸ ಅಲ್ಲಿ ರಾತ್ರಿ ಹಾಗೂ ಆ ತೋಡ್ಗಳಲ್ಲೆಲ್ಲ ಸಾರ್ಗಳಲ್ಲಿ ಮೀನಿಡ್ತಿದ್ದೆವು. ಈಗ ನೀವು ಹೇಳುವ ಹಾಗೆ ಆ ಪಕ್ಕದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ವಾತಾವರಣ ಅಷ್ಟು ಕಲುಷಿತ ಆಗಿದೆ. ಆ ನೀರನ್ನು ನೋಡಿದ್ರೆ ನಾವು ಮೀನು ಹಿಡಿಲಿಕ್ಕಂತ ತುಂಬಾ ಮಕ್ಕಳೆಲ್ಲ ಹೋಗ್ತಿದ್ವು ಎಲ್ಲರು. ಈಗಿನ ಗಾಳ ಹಾಕ್ಲಿಕ್ಕೂ ಅಲ್ಲಿಗೆ ಮನಸ್ಸು ಬರೋದಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಆ ಪರಿಸರ ಇಷ್ಟು ಕೆಟ್ಟವಾಗಿ ವಾಸನೆ ಅಂದ್ರೆ ದುರ್ನಾಥದಿಂದ ಕೂಡಿದೆ. ಇದು ಯಾರಿಂದ ಆದದ್ದು? ಇದು ನಮ್ಮವರಿಂದ ಆದದ್ದು. ನಾವು ಮೇಲೆಯವರು, ನಾವು ಹಳ್ಳಿಯವರಿಗೆ ಯಾರು ಇದು ಕೊಟ್ಟು ಯಾವುದು ವಿಶ್ವಾಸ ಕೊಟ್ಟು, ಅವರೆಲ್ಲ ಮೇಲಿನವರೆಲ್ಲ ಆಗ್ಯ ಹೋಟೆಲ್ ಉಡುಪಿ ಸಿಟಿ ಅದು ಎಲ್ಲ ನೀರುಗಳೆಲ್ಲ ಅಲ್ಲಿಗೆ ಬಂದಿದೆ, ಕಲುಷಿತ ನೀರು. ಯಾರಿಗೂ ಅದರಲ್ಲಿ ಹೆಚ್ಚಿನಾಗಿ ಬಡವರ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ಕೊಂಡು ಅಂತ ಯಾರು ಆತ್ಮವಿಶ್ವಾಸ ಇಲ್ಲ ಅವ್ರ ಹತ್ರ. ಇವಾಗೆಲ್ಲ ಹೇಳಿದ್ಕೊಳ್ಳಿ ಹೇಳ್ತಾರೆ, ಈಗ ಮಾಡ್ತೇವೆ ಅಂತ. ಮುಂದೆ ಯಾರು ಮಾಡುವುದಿಲ್ಲ, ತುಂಬಾ ಡ್ರೈನೇಜ್ ಎಲ್ಲ ತುಂಬಾ ಹಾಳಾಗಿದೆ. ಅದೇ ಇದೆ, ಇದರ ಬಗ್ಗೆನೇ ವಿಜಯ್ ಸರ್ ಅವರು ಹೇಳಿದ್ರು. ಸಾರ್ವಜನಿಕ ನಮಗೂ ಕೂಡ ಸ್ವಲ್ಪ ಇದರ ಬಗ್ಗೆ ಕಾಳಜಿ ಇರಬೇಕು ಸರ್. ನಾವು ಕೂಡ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರ, ನಗರಸಭೆ ಇದರ ಬಗ್ಗೆ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರೆ. ಈಗ ಅವರು ಹೇಳಿದಾಗೆ ಅಧಿಕಾರಕ್ಕೆ ಬಂದು 3 ತಿಂಗಳಾಯಿತು, ಭಾಳ ಅವರ ಒಳ್ಳೆಯ ಬ್ಲೂ ಪ್ರಿಂಟ್ ಇದೆ, ಅಂದರೆ ಒಳ್ಳೆಯ ಪ್ಲ್ಯಾನ್ ಇದೆ, ಅದರ ಬಗ್ಗೆ ನಡೆಯಬಹುದು. ಕರೆ ಮಾಡೋದಕ್ಕೆ ಧನ್ಯವಾದ ಸರ್. ನಿಮ್ಮಲ್ಲಿಯೇ ಬರ್ತಿದ್ದೇನೆ. ಈಗ ಮನೆ ಮಾಲೀಕರು ಮನೆಯನ್ನು ಕೊಡ್ತಾರೆ, ತಲೆಗೆ ಇಂತಿಷ್ಟು ಅಂತೇಳಿ ಪಡೆದುಕೊಳ್ತಾರೆ, ಅದು ಸರಿಯೋ ತಪ್ಪೋ ಅದು ಬೇರೆ ವಿಚಾರ. ಆದರೆ ಆ ಮನೆ ಮಾಲೀಕರಿಗೆ ನಗರಸಭೆ ಏನಾದರೂ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದೆಯಾ? ಕೊಟ್ಟಿದ್ರೆ ಏನಾದರೂ ನೀವು ಅದನ್ನು ಚೆಕ್ಔಟ್ ಮಾಡ್ತೀರಾ? ಅವರು ಮನೆ ಮಾಲೀಕರು ಅಥವಾ ಜಾಗದ ಮಾಲೀಕರು ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ, ಅವರಿಗೆ ಜಾಗೃತಿ ಮೂಡಿಸಿದ್ದಾರೆ, ಎಷ್ಟು ಮಂದಿಗೆ ಎಷ್ಟು ಟಾಯ್ಲೆಟ್ಸ್ ಇದೆ, ನೀರು ಎಷ್ಟು ಗಂಟೆಗೆ ಇರುತ್ತೆ, 12 ಗಂಟೆಯೋ 24 ಗಂಟೆ ನೀರು ಇರುತ್ತಿದ್ರೆ ಏನು ಮಾಡಿದ್ರೆ ಸರ್? ವಿಜಯ್ ಸರ್, ಒಟ್ಟು ಇರುವಂಥದ್ದೇನೆಂದರೆ, ಯಾರು ಈಗ ಉದಾಹರಣೆ ನಾನೊಬ್ಬ ಮನೆಯ ಮಾಲೀಕ ಅಂತಾದರೆ ನಾನು ಸೇರಿಸುವ ಮುಂಚೆ ಒಮ್ಮೆ ನಗರಸಭೆಗೆ ತಿಳಿಸಬೇಕು ಅನ್ನೋದು ಒಂದಿದೆ. ಯಾರು ಸ್ಥಳೀಯ ಆಡಳಿತ ಸಂಸ್ಥೆ ಏನಿದೆ ಅದಕ್ಕೆ ನನ್ನ ತಿಳಿಸುವಂಥ ಜವಾಬ್ದಾರಿ. ಒಂದು ವೇಳೆ ನಾನು ತಿಳಿಸಿಲ್ಲ ಅಂತಾದರೆ ಅದು ಸ್ಥಳೀಯ ಆಡಳಿತ ಸಂಸ್ಥೆಗೂ ಗೊತ್ತಾಗುವುದಿಲ್ಲ, ನಾನು ಅದಕ್ಕೆ ಟ್ಯಾಕ್ಸ್ ಕಟ್ಟುವಂಥದ್ದು ಇನ್ನೊಂದು ಮತ್ತೊಂದು ಉಳಿತದೆ ಅನ್ನೋದೃಷ್ಟಿಯಿಂದ ನಾನು ತಿಳಿಸುವುದಿಲ್ಲ. ಆದ್ದರಿಂದ ನಾನು ಇದು ಮಾಡಿರುವಂಥದ್ದು ನನ್ನ ತಪ್ಪು, ಇನ್ನು ಅನಧಿಕೃತವಾಗಿರುವಂಥದ್ದು, ಇದು ಅಧಿಕೃತವಾಗಿರುವಂಥದ್ದಲ್ಲ. ಆದ್ದರಿಂದ ಇದು ನಗರಸಭೆ ಗೊತ್ತಾಗುವುದಿಲ್ಲ. ಈಗ ನಗರಸಭೆ ಗೊತ್ತಿರುವಂಥದ್ದು ಏನಂದರೆ, 2017ಕ್ಕೆ ಒಮ್ಮೆ ಅದರದ್ದು ಗಣತಿ ಮಾಡಿದೆ ಅನ್ನೋದೊಂದು ಲೆಕ್ಕಾಚಾರ ಮಾಡಿದೆ ಅನ್ನೋದೊಂದು ನಗರಸಭೆ ಫೈಲಲ್ಲಿರುವಂಥದ್ದು. ಅದರ ಪ್ರಕಾರ ಸಾಧಾರಣ ಒಟ್ಟು ಹೊರ ಜಿಲ್ಲೆಯವರು 1734 ಮನೆಗಳಿದೆ ಅನ್ನೋದೊಂದು ಅಂಕಿಅಂಶ. ಅದರಲ್ಲಿ 433 ಶೌಚಾಲಯಗಳು ಆ ಸಂದರ್ಭದಲ್ಲಿ 2017ಕ್ಕೆ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಗಮನಕ್ಕೆ ಬಂದಿದೆ. ಅದರ ನಂತರ ಎಲ್ಲಿ ಎಲ್ಲ ಅವಶ್ಯಕತೆ ಇದೆ ಅದನ್ನು ಮಾಡಿಸ್ಕೊಂಡು ಬಂದಿರುವಂಥದ್ದು ಆಗಿದೆ.
ಈಗ ಪ್ರೆಸೆಂಟ್ ಅಲ್ಲಿ ಉದಾಹರಣೆಗೆ ಚಿಟ್ಪಾಡಿ ನಮ್ಮ ಬಿಡಿನಗುಡ್ಡೆ ಇರಬಹುದು ಅಥವಾ ಮಲ್ಪೆ ಕೊಳದಲ್ಲಿ ಇರಬಹುದು ನಿಟ್ಟೂರು ಇರಬಹುದು ಆ ಭಾಗದಲ್ಲಿ ಯಾರೆಲ್ಲ ಕೂತ್ಕೊಂಡದ್ದು ಗೊತ್ತಿಲ್ಲ ಈಗ ಉದಾಹರಣೆಗೆ ನಿಜವಾಗಿ ಅದು ಮನೆಯ ಒಡೆಯನ ಓನರ್ ಏನಿದ್ದಾರೆ ಅವನ ತಪ್ಪು ನಗರಸಭೆಗೆ ವಿಚಾರ ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಕೂಡ ನಮ್ಮ ಗಮನಕ್ಕೆ ತರಲಿಲ್ಲ ಈಗ ನಮ್ಮ ವಾಹಿನಿಯ ಮೂಲಕ ನೀವು ನಗರಸಭೆಗೆ ಯಾರು ತಿಳಿಸಬೇಕು ಏನು ಮಾಡಬೇಕು ಬಿಡಿನಗುಡ್ಡೆ ನಿಟ್ಟೂರು ಕೊಡವೂರು ಕೋಳ ಇಂತ ಪ್ರದೇಶದಲ್ಲಿ ಅಥವಾ ಅನೇಕ ಪ್ರದೇಶಗಳಿವೆ ಈ ಪ್ರದೇಶದಲ್ಲಿ ಹೊರ ರಾಜ್ಯದ ವಲಸೆ ಕಾರ್ಮಿಕರು ಬಂದಿದ್ದಾರೆ ನೆಲೆಸಿದ್ದಾರೆ ಇಂತವರವರಿಗೆ ಜಾಗ ಕೊಟ್ಟಿದ್ದಾರೆ ಅವರು ಏನು ಹೇಳಿದರೆ ನೀವು ಗೌಪ್ಯವಾಗಿ ಇಡ್ತೀರಾ ವಿಚ ಮಾಹಿತಿಯನ್ನು ಕೊಟ್ಟರೆ ಏನಾದರೂ ಈ ಮೂಲಕ ಏನು ಹೇಳ್ತೀರಿ ಖಂಡಿತ ಯಾಕೆ ಹೇಳಿದ್ರೆ ಯಾಕೆ ಹೇಳಿದ್ರೆ ಇದನ್ನು ಖಂಡಿತವಾಗಿ ಎರಡು ವಿಚಾರಕ್ಕೆ ಕೊಡಬೇಕಾಗ್ತದೆ ಒಂದು ಇಂತ ಇಡೀ ದೇಶದಲ್ಲಿ ನೋಡಿ ಲಾಕ್ಡೌನ್ ಆಗುವಾಗ ನಮಗೆ ಇದಕ್ಕೆ ಪ್ರಿಪೇರ್ ಆಗಲಿಕ್ಕೆ ಆಗಲಿಲ್ಲ ಒಂದು ಇಂತ ವಿಚಾರಗಳು ಬಂದಾಗ ನಮಗೆ ಎಷ್ಟು ಜನ ಇದ್ದಾರೆ ವಲಸೆ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಈಗ ನಾವು 2017 ಪ್ರಕಾರ 1734 ಮನೆ ಡಬಲ್ ಆಗಿರೋರು ಮನೆ ಇದೆ ಹೇಳಿದ್ರು ಜನ ಇಲ್ಲ ನಾವು ನೋಡುವಾಗ ಮೊನ್ನೆ ನಮ್ಮಿಂದ ಬಂದು ನಮ್ಮ ಎಲ್ಲರೂ ನಮ್ಮಲ್ಲೇ ಬಂದು ನಾವು ಕೊಟ್ಟ ಆಹಾರಕ್ಕೆ ಊಟ ಮಾಡಿದ್ರೆ ಅಲ್ಲಿ 5000 ಸಂಖ್ಯೆ ಸಿಕ್ಕಿದೆ ಅದರ ಅರ್ಥ ಎಲ್ಲ ಅಲ್ಲಿ ಇದ್ದಾರಂತಲ್ಲ ಆದರೆ ಸಂಖ್ಯೆ ಜಾಸ್ತಿ ಇದೆ ಮನೆ ಜಾಸ್ತಿ ಆಗಿರ್ಬೋದು ಎರಡು ವಿಚಾರಕ್ಕೆ ಈಗಿನ ಒಂದು ಆಂತರಿಕ ಭದ್ರತೆ ವ್ಯವಸ್ಥೆಯಲ್ಲಿ ಆಂತರಿಕ ಭದ್ರತೆ ಕೂಡ ಇದರಲ್ಲಿ ಬಹಳ ಪ್ರಾಮುಖ್ಯ ವಹಿಸ್ತಾರೆ ಈಗ ಬಂದವರು ನೋಡಿ ನೀವು ಒಂದು ಮನೆಗೆ ಅಲ್ಲಿ ಹೋಗಿ ಡೋರ್ ನಂಬರ್ ಇದ್ದ ಮನೆಯಲ್ಲಿ ಹೋಗಿ ಒಬ್ಬರು ಕೂತ್ಕೊಳ್ತಾರಾದ್ರೆ ಅವ ಮನೆ ಮಾಲೀಕ ಒಂದು 11 ತಿಂಗಳು ಒಪ್ಪಂದ ಮಾಡ್ಕೊಳ್ತಾನೆ ಅವನೇ ಆಧಾರ್ ಕಾರ್ಡ್ ತಗೊಳ್ತಾನೆ ಅಡ್ರೆಸ್ ತಗೊಳ್ತಾನೆ ಕೊನೆ ಪಕ್ಷ ಮನೆ ಮಾಲೀಕನಿಗೆ ಅವ ಯಾರು ಅಂತ ಗೊತ್ತಿರ್ತದೆ ಈ ಇದರಲ್ಲಿ ಹಾಗೆ ಅಲ್ಲ ಯಾರು ಬಂದು ಕೂಡ ಮಾರುವೇಷದಲ್ಲಿ ಬಂದು ಕೂಡ ನಾನು ವಲಸೆ ಕಾರ್ಮಿಕ ಅನ್ನು ಅವರಿಗೆ ಅಪವಾದ ತರುವಂತ ರೀತಿಯಲ್ಲಿ ಅಲ್ಲಿ ವರ್ತನೆ ಮಾಡುವವರು ಕೂತ್ಕೊಳ್ಬಹುದು ಇದೆಲ್ಲವನ್ನು ತಪ್ಪಿಸಿ ಯಾರು ನಂಬಲಿಕ್ಕೆ ಆಗುವುದಿಲ್ಲ ಯಾರನ್ನು ಈ ಕಾಲ ಯಾಕೆ ಹೇಳಿದ್ರೆ ನಾವು ಮೊನ್ನೆ ಲಾಕ್ಡೌನ್ ಇರುವಾಗ ನಾವು ನೋಡಿದ್ದೇವೆ ವಲಸೆ ಕಾರ್ಮಿಕರು ಲಾಕ್ಡೌನ್ ಇರುವಾಗ ನೋಡಿ ಇಲ್ಲಿ ಬಂದ್ರು ನಾವು ಅಲ್ಲಿ ಹೋಗುವುದು ಅವರ ಇಷ್ಟು ಜನ ಇದ್ದಾರೆ ನೋಡುದು ಟೆಸ್ಟ್ ಮಾಡುದು ಬರುವುದು ಇನ್ನೊಬ್ರು ತರಕಾರಿ ಗಾಡಿಯಲ್ಲಿ ಬಂದ್ರು ಕುರಿ ಗಾಡಿಯಲ್ಲಿ ಬಂದ್ರು ಎಂತಂದೇ ಗೊತ್ತಾಗ್ಲಿಲ್ಲ ಎಲ್ಲಿ ಇದ್ದಾರೆ ಎಲ್ಲಿ ಹೋದ್ರು ಯಾವಾಗ ಇಲ್ಲಿಂದ ಹೋದ್ರು ಯಾವಾಗ ಅದಕ್ಕಾಗಿ ನಾನು ಇವರಲ್ಲಿ ಆ ಮಾಲೀಕರಲ್ಲಿ ವಿನಂತಿ ಮಾಡ್ತೇವೆ ನೀವು ದಯವಿಟ್ಟು ಒಂದು ನಿಮ್ಮಲ್ಲಿ ಕೊನೆಯ ಪಕ್ಷ ಅವರ ಆಧಾರದಿಂದ ಹಿಡಿದು ಅವರ ಏನಿದೆ ಅದೆಲ್ಲವನ್ನು ನೀವು ಸಂಗ್ರಹ ಮಾಡ್ಕೊಂಡು ಒಂದಷ್ಟು ಕಾಪಿಗಳನ್ನು ನಗರಸಭೆಗೆ ದಾಖಲೆಯನ್ನು ನೀಡಿ ಇಂತ ಅವರಿಗೆ ಮೂಲಭೂತ ಸೌಕರ್ಯ ಮುಖ್ಯವಾಗಿ ಕಸ ನಿರ್ವಹಣೆ ಸ್ವಚ್ಛ ಭಾರತ್ ಈ ಸ್ವಚ್ಛ ಸರ್ವೇಕ್ಷಣ 2021 ಏನಿದೆ ನೀವು ಇದು ODF ಪ್ಲಸ್ ODF ಪ್ಲಸ್ ಪ್ಲಸ್ ಅಂತ ಈಗ ಇರುವಂಥದ್ದು ಸ್ವಚ್ಛ ಭಾರತ್ ಸರ್ವೇಕ್ಷಣ ಅದು ಸಾರ್ವಜನಿಕರು ಸಹಭಾಗಿತ್ವ ಆಗಬೇಕಂತ ಒಂದು ಆ್ಯಪ್ ಕೂಡ ಇದೆ ಈ ಎಲ್ಲ ದೃಷ್ಟಿ ಕಾರ್ಯಗತ ಆಗಬೇಕಾದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾವ ರೀತಿಯಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾರ ಅದಕ್ಕೆ ಜನಗಳ ಸಾರ್ವಜನಿಕರ ಸಹಕಾರ ಅಷ್ಟೇ ಪ್ರಾಮುಖ್ಯವಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನಗರಸಭೆಯೊಂದಿಗೆ ಅಥವಾ ಅವರ ಸ್ಥಳೀಯ ಸಂಸ್ಥೆಗಳು ಯಾವ ಜಿಲ್ಲಾಡಳಿತದೊಂದಿಗೆ ಎಲ್ಲಿ ಅವರು ಸಹಕಾರ ನೀಡಿದರೆ ಖಂಡಿತವಾಗಿ ನಾವೆಲ್ಲ ಒಟ್ಟಾಗಿ ಒಂದು ಉತ್ತಮವಾದ ನಗರ ಉಡುಪಿ ನಗರದ ಮಟ್ಟಿಗೆ ನಾವು ಮಾತಾಡ್ಬೋದು ನಗರವನ್ನು ನಾವು ಮಾಡಬಹುದು ಇದಕ್ಕೆ ಎಲ್ಲರ ಉಡುಪಿಯ ಮಹಾಜನತೆಯಿಂದ ಹಿಡಿದು ವಲಸೆ ಕಾರ್ಮಿಕರಿಂದ ಬರೆದು ಯಾರೆಲ್ಲ ಮಾಲೀಕರಿದ್ದಾರೆ ಎಲ್ಲರದ್ದು ಸಹಕಾರ ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೇವೆ ಯಾಕೆ ಹೇಳಿದ್ರೆ ಇದು ಎಲ್ಲ ರೀತಿಯಲ್ಲಿ ಒಂದು ನಾನು ಹೇಳಿದ ಭದ್ರತೆ ಅಂತೂ ಬಹಳ ಮುಖ್ಯ ಮಕ್ಕಳ ರಕ್ಷಣೆ ಹೆಣ್ಮಕ್ಕಳ ರಕ್ಷಣೆ ನೋಡಿ ಈಗ ನಮ್ಗೆ 2-3 ಇಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಉಂಟು ನಾನು ಅದನ್ನು ಹೇಳ್ಬಾರ್ದು ಅದು ಹೇಳ್ತೇನೆ ಈ ಮಹಿಳೆಯರು ಅಲ್ಲಿ ಹೋಗುವಂಥ ಜನದಲ್ಲಿ ಸ್ವಲ್ಪ ಜನ ಹೊರಗಿಂದ ಬಂದವರು ಅಲ್ಲಿ ಕೂತ್ಕೊಳ್ಳಿ ಪರಿಚಯ ಇರೋದಿಲ್ಲ ಅವರು ಏನು ಮಾಡದಿರ್ಬೋದು ಆದರೆ ಭಯದ ವಾತಾವರಣ ನಿರ್ಮಾಣವಾಗ್ತದೆ ಇದೆಲ್ಲವನ್ನು ಮುಕ್ತ ಮಾಡಲಿಕ್ಕೆ ಸ್ಥಳೀಯವಾಗಿ ಅವರವರ ಮಾಲೀಕರು ಏನು ಕ್ರಮ ಕೈಗೊಳ್ತಾರೆ ಅದರಿಂದ ಮಕ್ಕಳಿಗೆ ಶಿಕ್ಷಣವೂ ಕೂಡ ಬೇಕು ಶಿಕ್ಷಣ ಬೇಕು ನೋಡಿ ಅವರು ಶಿಕ್ಷಣಕ್ಕೆ ಬರ್ತಾರೆ ಅಂಗನವಾಡಿ ಟೀಚರ್ಸ್ಗಳು ನಮ್ಗೆ ಬರ್ತಾರೆ ಸರ್ ಬರ್ತಾರೆ ಇದು ಮಾಡ್ತಾರೆ ಮತ್ತೆ ಅರ್ಧದಲ್ಲಿ ಹೋಗ್ತಾರೆ ಅವರನ್ನು ಹೇಳ್ಕೊಂಡು ನಾವು ಇಲ್ಲಿ ನಮ್ಮ ಇಲಾಖೆಗೆ ಲೆಕ್ಕ ಕೊಡುವಾಗ ಇಲ್ಲ ಈಗ ಒಂದು ಅಭಿಯಾನ ಕೂಡ ನಡೀತಾ ಇದೆ ಅವರ ಬಗ್ಗೆ ಯಾರು ಮಕ್ಕಳು ಬಿಟ್ಟಿದ್ದಾರೆ ವಂಚನೆ ವಂಚಿತರಾಗಿದ್ದಾರೆ ಅದೆಲ್ಲ ಎಲ್ಲವೂ ಯಾವ ಕಾರ್ಯಕ್ರಮವು ಸರ್ಕಾರದಾಗ್ಲಿ ಸ್ಥಳೀಯ ಆಡಳಿತ ಆಗಲಿ ಯಾರದು ಒಂದು ಸಂಘ ಸಂಸ್ಥೆ ಮಾಡುವ ಕಾರ್ಯಕ್ರಮವೇ ಆಗಲಿ ಅದು ಯಾವುದು ಯಶಸ್ವಿ ಆಗಬೇಕಾದ್ರೆ ಸಾರ್ವಜನಿಕರ ಪಾತ್ರ ಕೂಡ ಅಷ್ಟೇ ಮುಖ್ಯ ಸರಿ ಸರಿ ಈಗ ಸ್ಟುಡಿಯೋಗೆ ಬಂದು ನಮ್ಮ ಉಡುಪಿ ನಗರ ಶೌಚಮುಕ್ತವಾಗುವುದು ಯಾವಾಗ ಮತ್ತು ಹೇಗೆ ಬಹಳ ಚೆನ್ನಾಗಿ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಟ್ಟ್ರಿ ಸರ್ವೇ ಜನ ಸುಖಿನೋ ಬಂತು ಕೇವಲ ನಮ್ಮ ನಗರಸಭೆ ನಗರ ಆಡಳಿತ ಮಾತ್ರವಲ್ಲ ಪ್ರತಿಯೊಬ್ಬ ಸಾರ್ವಜನಿಕನೂ ಕೂಡ ಉಡುಪಿ ನಗರವನ್ನು ಅತ್ಯಂತ ಶ್ರೇಷ್ಠವಾದಂಥ ನಗರ ಮತ್ತು ಆದರ್ಶವಾದಂಥ ನಗರ ಮಾಡಬೇಕಾದ್ರೆ ಎಲ್ಲರೂ ಕೈಜೋಡಿಸಬೇಕು ಮತ್ತು ಈ ನಿಟ್ಟಿನಲ್ಲಿ ಉಡುಪಿ ನಗರಸಭೆ ಹಲವು ಉತ್ತಮ ಹೆಜ್ಜೆಗಳನ್ನು ಇಟ್ಟಿದೆ ಅಂತ ಹೇಳಿದಿರಿ ತಮಗಿಬ್ಬರಿಗೂ ಕೂಡ ನಮಗೆ ಸ್ಟುಡಿಯೋಕ್ಕೆ ಬಂದದ್ದಕ್ಕೋಸ್ಕರ ವಂದನೆಗಳನ್ನು ಸಲ್ಲಿಸುತ್ತಿದೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜುವಲ್ 247